Hey guys, welcome back to the another episode of GTA 5. Okay guys, ivattu actually thumbnail nodi nim picture nodi gothagirbodu en vishaya anta heli. Okay, ivattu namma Captain America Los Santos ge bartha idane. Okay, avan bandre yenu anta gottirutte, yava police yenannu bidode illa actually. Yavado vishayake bartane, summe eno martane. ಏನೋ ಪ್ಲಾನ್ ಇರುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಪೊಲೀಸರನ್ನು ಟಾರ್ಗೆಟ್ ಮಾಡ್ಕೊಂಡೇ ಬಂದಿರಬೇಕು. ಲಾಸ್ ಆ್ಯಂಡ್ರ ಪೊಲೀಸರು ಇತ್ತೀಚೆಗಂತೂ ತುಂಬ ಓವರಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಏನೋ ವಿಷಯಕ್ಕೋಸ್ಕರ ಬರ್ತಾ ಇದ್ದಾನೆ. ಬಟ್ ಇವತ್ತು ಮಾತ್ರ ಪೊಲೀಸ್ ಜೊತೆ ಮಾತ್ರ ಜಗಳ ಆಗೋದಂತ ಪಕ್ಕ ಗೈಸ್. ಓಕೆ, ಆ್ಯಕ್ಚುಲಿ ಕಾರಲ್ಲಿ ಆ್ಯಕ್ಚುಲಿ ಯಾರು ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಸ್ವಲ್ಪ ಡೌಟ್ ಇರ್ಬೋದು. ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗುತ್ತೆ ಗೈಸ್, ಆ್ಯಕ್ಚುಲಿ ಯಾರು ಕಾರಲ್ಲಿ ಹೋಗ್ತಾ ಇದ್ದಾರೆ ನಿಮ್ಗೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಿಮ್ಗೆ ಸ್ವಲ್ಪ ಗೊತ್ತಾಗಿರ್ಬೋದು. ಆವಾಗಲೇ ನೋಡ್ತಾ ಇದ್ದೀರಾ, ಹಿಂದ್ಗಡೆ ಏನೋ ಒಂದು ರೌಂಡ್ ಚಕ್ರ ಕಾಣ್ತಾ ಇರುತ್ತೆ ಸೀಟಿನ ಹಿಂದ್ಗಡೆ. ಅಂದರೆ ಈ ಗಾಡೀಲಿ ಯಾರು ಹೋಗ್ತಾ ಇದ್ದಾರೆ ನಿಮಗೆ ಅಂತ ಆಲ್ರೆಡಿ ಗೊತ್ತಾಗಿರ್ಬೋದು, ಯಾರು ಬರ್ತಾ ಇದ್ದಾರೆ ಅಂತಲೂ ಗೊತ್ತಾಗಿರ್ಬೋದು. ಓಕೆ ಗಾಯ್ಸ್, ನಿಮಗೆ ಇವಾಗಲೇ ಗೊತ್ತಾಗುತ್ತೆ ಯಾರು ಬರ್ತಾ ಇದ್ದಾರೆ ಅಂತ, ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ ಗಾಯ್ಸ್, ನೋಡ್ತಾ ಇದ್ದಾರೆ ಯಾರು ಈ ಗಾಡೀಲಿ ಬರ್ತಾ ಇದ್ದಾರೆ ಅಂತ. ಈ ಗಾಡಿ ನೋಡಿದ್ರೇ ಗೊತ್ತಾಗೋದು ಒಂಥರ ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಇದು ಲ್ಯಾಂಬೋರ್ಗಿನಿ ಅಲ್ಲ, ಅದೇ ರೀತಿ ಒಂದು ಮಾಡೆಲ್. ಆ್ಯಕ್ಚುಲಿ ಇದು ಅವ್ರ ಹತ್ರನೇ, ಯಾರು ಕ್ಯಾಪ್ಟನ್ ಅಮೇರಿಕನ್ ಹತ್ರನೇ ಇರುವಂಥ ಒಂದು ಗಾಡಿ. ಆ್ಯಕ್ಚುಲಿ ಇದು ಲ್ಯಾಂಬೋರ್ಗಿನಿ ಅಲ್ಲ, ಸೇಮ್ ಅದೇ ಮಾಡೆಲ್, ತುಂಬ ಪವರ್ಫುಲ್ ಆಗಿ ಇರುವಂಥ ಒಂದು ಗಾಡಿ. ನೋಡಿದ್ರೆ ಯಾವ ಮಾಡೆಲ್ ಅಂತ ಗೊತ್ತಿಲ್ಲ ನನಗಂತೂ. ಓಕೆ, ಇದು ಅವರಿಗೆ ಗೊತ್ತಿರುತ್ತೆ. ಇವತ್ತು ಏನೆಲ್ಲ ಆಗುತ್ತೆ ಅಂತ ನಾವು ನೋಡಬೇಕು. ಆ್ಯಕ್ಚುಲಿ ಇದು ಗೇಮ್ ಸ್ಟೋರಿ ಮೋಡ್ಗೂ ನಮ್ಮ ಸ್ಟೋರಿ ಮೋಡ್ಗೆ ಯಾವುದೇ ಸಂಬಂಧ ಇಲ್ಲ. ಇದು ಆ್ಯಕ್ಚುಲಿ ನಮ್ಮ ಏನಪ್ಪ, ನಮ್ಮ ಪೊಲೀಸರನ್ನ ಏನೋ ಸರ್ಕಸ್ ಮಾಡೋದಕ್ಕೆ, ಪೊಲೀಸರ ಬಗ್ಗೆ ಏನೋ ಮಾತಾಡೋದಕ್ಕೆ ಬರ್ತಾ ಇದ್ದಾನೆ. ನನಗಂತೂ ಗೊತ್ತಿಲ್ಲ ಏನು ಅಂತೇಳಿ. ಓಕೆ, ನಾವು ಇಲ್ಲಿ ಕರೆಕ್ಟಾಗಿ ಬಂದಮೇಲೆ ಗೊತ್ತಾಗಬೇಕು. ಆಲ್ರೆಡಿ ಒಂದು ಪೊಲೀಸ್ ಕೂಡ ಅಲರ್ಟ್ ಆಗಿದೆ, ಆ್ಯಕ್ಚುಲಿ ಅಲ್ಲಿ ಬರುವಾಗ ಸ್ವಲ್ಪ ತಾಗಿತ್ತು. ಓಕೆ ಗಾಯ್ಸ್, ನಿಮಗೆ ಗೊತ್ತಾಗುತ್ತೆ ಈಗೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡ್ತಾ ಇದ್ರೆ ಗಾಯ್ಸ್, ಕ್ಯಾಪ್ಟನ್ ಅಮೇರಿಕಾ. ಓಕೆ, ತುಂಬ ಜನ ನೋಡಿರ್ತೀರಾ, ತುಂಬ ಜನರಿಗೆ ಫೇವ್ರೇಟ್ ಕೂಡ ಇರ್ಬೋದು. ಓಕೆ, ಎಷ್ಟು ಓಕೆ ಗಾಯ್ಸ್, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಿನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಎಪಿಸೋಡ್ ಅಂತೂ ಸಾಕತ್ತು, ಕ್ರೇಜಿಯಾಗಿರುತ್ತೆ. ಓಕೆ, ಸೊ ಪಕ್ಕದಲ್ಲ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಓಕೆ, ನೋಟಿಫಿಕೇಶನ್ ಆಲ್ ಅಂತೂ ಸೆಲೆಕ್ಟ್ ಮಾಡಿ. ಕ್ಯಾಪ್ಟನ್ ಅಮೇರಿಕಾ ಯಾವ ರೀತಿ ಹಾರ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ. ಚಿಂದಿ ಚಿಂದಿ, ಓ ಬಂದ 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 ಗೈಸ್, ನನ್ನ ಮಕ್ಕಳು ಇವತ್ತು ಮಾತ್ರ ಪಕ್ಕ ಚಿಂದಿ ಗೈಸ್. ನೋಡ್ತಾ ಇದ್ದೀರಾ, ಯಬ್ಬ ತೆಗೆದು ತೆಗೆದು ಬಿಸಾಡಿದ್ರು. ಪೊಲೀಸರನ್ನು ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ದಾನೆ ಅನ್ಸುತ್ತೆ ನನ್ನ ಪಕ್ಕ. ನಿಜ ಹೋಗ್ಲಿ ಗೈಸ್, ಪೊಲೀಸರನ್ನು ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ದಾನೆ, ಸಿಕ್ಕಿದ್ದಾನೆ ಹೊಡಿತಾ ಇದ್ದಾರೆ. ನೋಡ್ತಾ ಇದ್ದಾರೆ ಚಿಂದಿ, ಒಂದು ಪೆಟ್ಟಿಗೆ ಕೊಟ್ಟೆ ಬೆಟ್ಟಿಗೆ ಅಂಟಿಕೊಂಡಿದ್ದಾರೆ ಗೋಡೆದಲ್ಲಿ, ಗೋಡೆಗೆ ಹೋಗಿ ಅಂಟಿಕೊಂಡಿದ್ದಾರೆ ಗೈಸ್. ನೋಡ್ತಾ ಇದ್ದಾರೆ, ಓ ಮೈ ಗಾಡ್. ಓಕೆ, ಬಂದು ಬಂದು ಇಲ್ಲೂ ಪೊಲೀಸ್ ಬಂದ ನನ್ನ ಮಗ. ಓಕೆ, ಪೊಲೀಸ್ರಂತೂ ಕೇಳಬೇಡಿ ಗೈಸ್, ಇವತ್ತು ಪೊಲೀಸರಿಗೆ ಉಳಿಗಾಳಿಲ್ಲ. ಎಷ್ಟು ಸ್ಟಾರ್ ಬಿದ್ದರು ಏನಿಲ್ಲ, ಚಿಕ್ಕಿ ಸಾರಿ ಹೊಡಿತಾ ಇದ್ದಾರೆ. ನೋಡ್ತಾ ಇದ್ರೆ ಅವರು ನೆಲಕ್ಕೆ ಬೀಳಲಿಕ್ಕೂ ಬಿಡ್ತಾ ಇಲ್ಲ, ಅಲ್ಲಿಗೆ ಸಾರಿ ಹೊಡ್ತಾನೆ ಕಾರ್. ಏನು ಪೊಲೀಸ್ ಗಾಡಿ ಅದು ಇದು ಸಿಕ್ಕಿದಲ್ಲೆಲ್ಲ ಚೀಂದಿ ಮಾಡ್ತಾ ಇದ್ದಾನೆ ಗೈಸ್. ನೋಡ್ತಾ ಇದ್ದೀರಾ, ಇದು ಪೊಲೀಸರಿಗೆ ಉಳಿಗಾಳಿಲ್ಲ, ಪಕ್ಕ ಉಳಿಗಾಳಿ. ಯಾವ ಮಿಲಿಟ್ರಿ ಏನು ಮಾಡೋಕ್ಕಾಗಲ್ಲ ನಿಮಗೆ. ಸಿವಿಲ್ ವಾರ್, ಈ ಸಿವಿಲ್ ವಾರಲ್ಲಿ ಇರುತ್ತೆ, ಯಾರೇ ಕ್ಯಾರೆಕ್ಟ್ರ್ ನಿಮಗೆ ಲಾಸ್ ಇಂಟ್ರೆಸ್ಟ್ಗೆ ಬಂದರೂ ಯಾರನ್ನೂ ಬಿಡಲ್ಲ, ಎಲ್ಲ ಪಕ್ಕ ಚಿಂದಿ ಮಾಡಾಕ್ತಾರೆ. ಇವತ್ತು ನಮ್ಮ ಕ್ಯಾಪ್ಟನ್ ಅಮೇರಿಕಾ ಬಂದಿದ್ದಾನೆ, ಇನ್ನು ಯಾರೆಲ್ಲ ಬರ್ತಾರೆ, ತುಂಬ ಜನ ಇದ್ದಾರೆ, ನಿಮ್ಗೆ ಗೊತ್ತಿರುತ್ತೆ ಸಿವಿಲ್ ವಾರಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಓಕೆ, ಅಂತ ತುಂಬ ಕ್ಯಾರೆಕ್ಟರ್, ಸ್ಪೈಡರ್ ಮ್ಯಾನ್, ಅವ್ರು ಇವರು ತುಂಬ ಜನ ಇದ್ದಾರೆ, ಯಾರೆಲ್ಲ ಬಂದರೂ ಯಾರನ್ನೂ ಒಬ್ಬರು ಬಿಡಲ್ಲ. ಇಲ್ಲಿ ನಾರ್ಮಲ್ ಪೀಪಲ್ ಜೊತೆ ಮಾತ್ರ ಈ ಲಾಸ್ ಆ್ಯಂಜಲ್ಸ್ನ ಪೊಲೀಸರು ಏನೋ ಸರ್ಕಸ್ ಮಾಡ್ತಾ ಇರ್ತಾರೆ. ಓಕೆ, ಇತ್ತೀಚೆಗಂತೂ ಸ್ವಲ್ಪ ಕಾರ್ ಬರೆಲ್ಲ ಜೋರಾಗಿದೆ ಅವರು, ಅದಕ್ಕೋಸ್ಕರ ಇವನು ಬಂದಿದ್ದಾನೆ. ಇವನು ಬಂದಿದ್ದಾನೆ ಅಂದರೆ ಏನೋ ಗ್ರಾಚಾರ ಬಿಡಿಸೇ ಬಿಡಿಸಾನೆ ಗೈಸ್. ಓಕೆ, ಎಪಿಸೋಡನ್ನು ಪೂರ್ತಿಯಾಗಿ ನೋಡೋಣ ಏನಾಗುತ್ತೆ ಅಂತೇಳಿ. ನೋಡ್ತಾ ಇದ್ರೆ ಸಿಂಗಲ್ ಕೈಯಲ್ಲಿ ಹೊಡಿತಾ ಇದ್ದಾನೆ ಕಾರನ್ನು. ಕಾರ್ ಹೊಡೆದಲ್ಲಿ ಉಂಟಲ್ಲ ಪೂರ್ತಿ ಚಟ್ನಿ, ಏನು ಫುಲ್ ಬೆಂಡಾಗಿರುತ್ತೆ ಹೊಡೆದ ಜಾಗದಲ್ಲಿ. ನೋಡ್ತಾ ಇದ್ದೀರಾ, ಒಂದು ಪೊಲೀಸಿಗೆ ಎಷ್ಟು ಸಾರಿ ಹೊಡಿತಾ ಇದ್ದಾನೆ ಅಂತೇಳಿದ್ರೆ ಬೀಳೋಕ್ಕೂ ಬೀಳ್ತಾ ಇಲ್ಲ ಗ್ಯಾಸ್, ಬೀಳೋದಕ್ಕೂ ಬಿಡ್ತಾ ಇಲ್ಲ. ನೋಡಿ, ಆ್ಯಕ್ಚುಲಿ ಕಾರಲ್ಲಿ ನೋಡ್ತಾ ಇದ್ದಾರೆ ಸ್ವಲ್ಪ ಚಟ್ನಿ ಆಗಿದೆ, ಸ್ವಲ್ಪ ಈಗ ಇದು ಚಟ್ನಿ ಥರ ಆಗಿದೆ ನಿಮಗೆ, ಫುಲ್ ನಿಮಗೆ ಬುದ್ಧಿದ ಪೆಟ್ಟಿಗೆ. ನೋಡ್ತಾ ಇದ್ದಾರೆ, ಓ ಮೈ ಗಾಡ್ ಗಾಯ್ಸ್, ಓಹೋ ನೋಡ್ತಾ ಇದ್ದಾರೆ ಅವ್ನು ತುಳಿದು ನೋಡಿದೆ. ಓ ಮೈ ಗಾಡ್ ಗೋಯ್ ಗೈಸ್, ಯಾ ಯಾ ಓ ಮೈ ಗಾಡ್ ಗಾಯ್ಸ್. ನೋಡ್ತಾ ಇದ್ದಾರೆ, ಓ ಮೈ ಗಾಡ್ ನನಗೆ ಯಾವ ರೀತಿ ಹೊಡಿತಿದ್ದಾನೆ ಅಂತ ಹೇಳಿದರೆ, ಸಿಕ್ಕಿದ್ದಲ್ಲಿ ಹೊಡಿತಿದ್ದಾನೆ. ಯಾರು ಪೊಲೀಸನ್ನು ಬಿಡಿ, ಅರೆಸ್ಟ್ ಕೂಡ ಮಾಡೋದಕ್ಕಾಗಲ್ಲ ಇವನನ್ನು. ಅರೆಸ್ಟ್ ಅಂತೂ ಮಾತೇ ಬಿಡಿ, ಸಿಕ್ಕಿದ್ರೆ ನೋಡಿದ್ರೆ ಕಾರ್ ಅಂತೂ ಚಿಂದಿ ಮಾಡ್ತಾನೆ, ಯಾವ ಕಾರನ್ನು ಬಿಡಲ್ಲ ಇವನು. ಓಕೆ ಗಾಯ್ಸ್, ಜನ ಎಲ್ಲ ತುಂಬ ಕಮ್ಮಿ ಇದ್ದಾರೆ ಅನ್ಸುತ್ತೆ. ನೋಡ್ತಾ ಇದ್ದೀರಾ ಗಾಡಿ, ಓಹೋ ಓಹೋ ಅವ್ನು ಎಷ್ಟು ದೂರ ಹೋಗಿ ಬಿದ್ದಿದ್ದಾನೆ ಮಾರ್ರೆ. ಓ ಮೈ ಗಾಡ್ ಗಾಯ್ಸ್, ಓಕೆ ಬೆಂಕಿ ಎಲ್ಲ ಬರ್ತಾ ಉಂಟು. ಓ ಮೈ ಗಾಡ್ ಗಾಯ್ಸ್, ನೋಡ್ತಾ ಇದ್ದೀರಾ, ಓ ಮೈ ಗಾಡ್ ಗಾಲಿ. 3 ಸ್ಟಾರ್ ಆಲ್ರೆಡಿ ಆಯಿತು, 3 ಸ್ಟಾರ್ ಆಲ್ರೆಡಿ. ಯಾ ಯಾ, ಎಷ್ಟು ದೂರ ಹೋಗಿ ಬೀಳ್ತಾ ಇದ್ದಾರೆ ನೋಡಿದ್ರೆ. ಓ ಮೈ ಗಾಡ್, ಫುಲ್ ನೆಕ್ಸ್ಟ್ ಲೆವೆಲಲ್ಲಿ ಉಂಟು ಗಾಯ್ಸ್, ಸೂಪರ್ ಆಗಿದೆ ಅಂತ ನೋಡ್ರೆ. ಓ ಮೈ ಗಾಡ್, ನಮ್ಮ ಕಾರೇ ಹೋಗಿದೆ ಆಚೆ, ಕೊಟ್ಟ ಪೆಟ್ಟಿಗೆ ಕಾರೇ ಹೋಗಿದೆ. ಆ್ಯಕ್ಚುಲಿ ಮಿಸ್ ಆಗಿ ಕೊಟ್ಟಿರ್ಬೋದು ನಮ್ಮ ಮಕ್ಕಳ. ಇವತ್ತಿದೆ, ಬನ್ನಿ ಬನ್ನಿ ಬನ್ನಿ, ಇವತ್ತು ಸೂಪರ್ ಆಗಿದೆ ಗಾಯ್ಸ್. ಎಪಿಸೋಡ್ ಮಾತ್ರ ಸಾಕತ್ತಿರುತ್ತೆ. ಓ ಮೈ ಗಾಡ್, ಓ ಗಾಯ್ಸ್, ಓ ಓ ಬೋಲ್ ಮಂಡೆ ಬೋಲ್ ಮಂಡೆ.
ಓಕೆ ಬೋಲು ಮಂಡೆ ಕೈ ಕಾಲೆಲ್ಲ ಕಟ್ಟಾಗಿರ್ಬೋದು ಇಷ್ಟೊತ್ತಿಗೆ. ಓ ಮೈ ಗಾಡ್, ಓಕೆ ಇವನು ಎಷ್ಟು ಎತ್ತಿರ ಹೈಟ್ ಹಾರ್ತಾನೆ ಅಂತ ನೋಡಿ. ಓ ಮೈ ಗಾಡ್ ಗಾಯ್ಸ್ ಗಾಯ್ಸ್, ಓ ಮೈ ಗಾಯ್ಸ್ ನೋಡ್ತಾ ಇದ್ರೆ ಓ ಶಿಟ್ 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 ಆಶ್ಯ, ಏ ಯಾವ ರೀತಿ ಬಂತು ಅಂತ ಹೇಳಿದ್ರೆ ಸಾಕತ್. ಓ ಗಾಯ್ಸ್ ಗಾಯ್ಸ್ ಗಾಯ್ಸ್, ಓ ಮೈ ಗಾಡ್ ಇಲ್ಲೊಂದು ಪೊಲೀಸ್ ಇದ್ದಾನೆ ಅಂತ ನೋಡಿ ನೋಡಿ ನೋಡಿ, ಇಲ್ಲೊಂದು ಪೊಲೀಸ್ ಇದ್ದಾನೆ. ಓ ಶಿಟ್ 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 ಶಿಟ್, ಅವನು ಗುದ್ದಿ ಹೊಡೆದು. ಓ ಓ ಓ ಆಯ್ತು ಆಯ್ತು, ಅವನಿನ ಸತ್ರು ಅವನಿನ ಬದುಕೋದೆ ಯಾವುದೇ ಡೌಟ್ ಏನೂ ಇಲ್ಲ, ಬದುಕೋದೇ ಪೂರ್ತಿ ಡೌಟ್ ಅವನು. ಓ ಮೈ ಗಾಡ್ ಗಾಯ್ಸ್, ಸಿಕ್ಕಿದಲ್ಲೇ ಪೊಲೀಸ್ ರಾಣಂತೂ ಯಾವ ರೀತಿ ಅಟ್ಟಾಡಿಸ್ಕೊಂಡು ಬೀದಿ ಬೀದಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾನೆ ಕ್ಯಾಪ್ಟನ್ ಅಮೇರಿಕಾ. ಓಕೆ ಎಲ್ಲಿ ಸಿಗ್ತಾರೆ ಅಲ್ಲೆಲ್ಲ ಹೊಡಿತಾ ಇದ್ದಾನೆ. ಓ ಮೈ ಗಾಡ್ ಗಾಯ್ಸ್ ನೋಡ್ತಾ ಇದ್ದೀರಾ, ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಇವನಿಗೊಂದು ಇಷ್ಟೊಂದು ಹೆಲ್ತ್ ಇರುತ್ತಲ್ಲ, ಹೆಲ್ತ್ ಇವನಿಗೆ ಕೂಡ ಇಷ್ಟೊಂದು ಇರುತ್ತೆ, ಅಲ್ಲಿವರೆಗೆ ಸ್ವಲ್ಪ ಸೇಫ್ ಆಗಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ. ಓ ಗಾಯ್ಸ್ ಬಾಬಾ ನನ್ನ ಮಗ, ಈಗಿದೆ ಈಗಿದೆ ಮಜಾ ಇದೆ. ಓಕೆ ನೋಡ್ತಾ ನೋಡ್ತಾ ಇದ್ದೀರಾ ಪೊಲೀಸ್ ಪೊಲೀಸ್. ಓಕೆ ಸ್ವಲ್ಪ ಡ್ಯಾಮೇಜ್ ಆಯಿತು, ಡ್ಯಾಮೇಜ್ ಯಾ ಯಾ ಜಟ್ನಿ ಇದು ಜಟ್ನಿ ಇದು. ಓಕೆ ಅದು ಮುಗೀತು, ಅದರ ಕತೆ ಮುಗಿಯಿತು. ಓ ಮೈ ಗಾಡ್ ಅದರ ಬಗ್ಗೆ ಮುಗಿಯಿತು. ಓಕೆ ಬಂತು ಬಂತು ಬಂದು ಏನು ಬಂತು ಏನಿದ್ರು ಪೊಲೀಸ್ ನನ್ನ ಮಕ್ಕಳು ಬಂದಿದ್ದ. ಓ ಗೋ ಹೋ ಹೋ ಯಾ ಫೈಟಿಂಗ್ ಫೈಟಿಂಗ್ ಭಯಂಕರ ಫೈಟಿಂಗ್ ಇವತ್ತು ಬಾ ಬಾ ನನ್ನ ಮಕ್ಕಳ. ಓಕೆ ಎಲ್ಲಿದ್ರ, ಓಕೆ ಎಷ್ಟು ಜನ ಇದ್ರೆ ಚಿಲ್ಲಿ ಕಾಲಲ್ಲಿ ತುಳು ತುಳು ಹಾಕ್ತಾ ಇದ್ದಾರೆ. ಓ ಮೈ ಗಾಡ್ ಎಷ್ಟು ಜನ ಇದ್ರೆ ಇಲ್ಲಿ ಖಾಲಿ ಎಲ್ಲ ಗಾಡಿ ಸಿಕ್ಕಿದ್ದನ್ನೆಲ್ಲ ಹೊಡಿಯುವುದಂತ ಆಯ್ತು. ಹಾಂ ಓ ಮೈ ಗಾಡ್ ಏನಾಯ್ತಪ್ಪ. ಓಕೆ ಏನೋ ಆಗಿಲ್ಲ, ಅವನೇ ಆ್ಯಕ್ಟಿವ್ ಆದ ಆ್ಯಕ್ಟಿವ್ ಆದ, ಏನೋ ಸ್ವಲ್ಪ ತಾಗಿತ್ತು. ಓಕೆ ಏನು ತಾಗಿತ್ತು ಅಷ್ಟೇ, ಗಾಡಿ ಅಂತೂ ಪೂರ್ತಿ ಕೈಯಲ್ಲೇ ಹೊಡೆದಾಗ್ತಾನೆ ನನ್ನ ಮಗ. ಓ ಶಿಟ್ ಶಿಟ್ ಶಿಟ್, ಓ ಮೈ ಗಾಡ್ ಪೊಲೀಸರಂತೂ ಸಿಂಗಲ್ ಆಗೇ ಸಿಕ್ಕಿದ್ರೆ ಕೇಳಬೇಡಿ, ಗುಂಪಲ್ಲಿ ಗುಂಪಲ್ಲಿ ಹೊಡಿತಾನೆ ಗಾಯ್ಸ್. ನಾವಿನ್ನು ಗುಂಪಲ್ಲಿ ಗೋವಿಂದ ಮಾಡ್ತೇವಲ್ಲ ಆ ರೀತಿ ಗುಂಪಲ್ಲಿ ಹೊಡಿತಾನೆ ಅವನು. ಓ ಮೈ ಗಾಡ್ ಗಾಯ್ಸ್ ಬನ್ನಿ 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 ನನ್ನ ಮಗ, ಕಾರ್ ಸಮೇತ ನಿಮ್ಗೆ ತೆಗೆದು ಬಿಸಾಡ್ತಾನೆ, ಕಾರ್ ಸಮೇತ ತೆಗೆದು ಬಿಸಾಡ್ತಾನೆ ಆಯ್ತಾ ಬನ್ನಿ. ಓಕೆ ಓ ಮೈ ಗಾಡ್ ಓಕೆ ಗಾಯ್ಸ್, ಓಹೋ ಓ ಸಕ್ಕದಾಗಿತ್ತು ಮಾತ್ರ ಸಕ್ಕದಾಗಿತ್ತು. ಇನ್ನು ಪೊಲೀಸರೇ ಕಾಣ್ತಾ ಇಲ್ಲ ಗಾಯ್ಸ್, ಆಲ್ರೆಡಿ 3 ಸ್ಟಾರ್ ಇದೆ, ಪೊಲೀಸರೇ ಕಾಣ್ತಾ ಇಲ್ಲ. ಆ್ಯಕ್ಚುಲಿ ಅವರಿಗೆ ಬರೋದಕ್ಕೆ ಹೆದರಿಕೆ, ಸ್ವಲ್ಪ ಹೆದರಿಕೆ ಇರ್ಬೋದು, ಇಲ್ಲಾಂದರೆ ಎಷ್ಟೊಂದು ಪೊಲೀಸ್ ಬರುತ್ತೆ ನಿಮ್ಗೆ ಗೊತ್ತಲ್ಲ. ನನ್ನ ಮಗ ಬಾಯ್ ಬಾ ನಿನ್ನ ನಿನ್ನ ಬಾಯ್ ಬಾ ಫೈಟ್ ಫೈಟ್, ಚಟ್ನಿ ಚಟ್ನಿ ಆಗಬೇಕು, ನಿಮ್ಗೆ ಹೆಸರು ಕೂಡ ಸಿಗ್ಲಿಕ್ಕಿಲ್ಲ. ಓಕೆ ಇಲ್ಲೊಬ್ಬ ಬಂದ್ರೆ ಇಬ್ಬರು ಬಾ 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 ನನ್ನ ಮಕ್ಕಳು ಬಾ 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 ಯಸ್ ಓಕೆ ಯಾ ಹೂ ಯಾ ಚಟ್ನಿ ಮಾಡಿ, ನಿಮಗೆ ಚಟ್ನಿ ಮಾಡಬೇಕು ಎಲ್ಲಿದ್ದ. ಓಕೆ ಅವನು ಹೊಡ್ಕೊಂಡು ಅಟ್ಟಾಡಿಸಿಕೊಂಡು ಅಟ್ಟಾಡಿಸಿಕೊಂಡು ಹೊಡಿತಾ ಇದ್ದಾನೆ ಗಾಯ್ಸ್, ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾನೆ. ಅಷ್ಟು ಇಷ್ಟ ಅಲ್ಲ, ಅಷ್ಟು ಇಷ್ಟ ಅಲ್ಲ, ಇಲ್ಲ ಬನ್ನಿ ಇಲ್ಲ ಬನ್ನಿ ಇಲ್ಲ ಬನ್ನಿ ಯಾ ಹೂ ಎಸ್ ಎಸ್ ಯಾ ಚಟ್ನಿ ಆಯ್ತು ಆಯ್ತು, ಎಲ್ಲೋ ಎಷ್ಟೊದ್ರು ಹೋಗಿ ಬಿದ್ದಿದ್ದಾನೆ. ಓಕೆ ಗಾಯ್ಸ್ ಅಲ್ಲಿಂದ ಎಸ್ಕೇಪ್ ಆದ್ವಿ ನೋಡ್ತಾ ಇದ್ದೀರಾ, ಅಲ್ಲಿಂದ ಎಸ್ಕೇಪ್ ಆದಿ ಸ್ವಲ್ಪ ದೂರ ಹೋಗಿ ಆಯಿತು. ಇನ್ನೇನಿದ್ರು ನಡು ರೋಡಲ್ಲಿ ಫೈಟಿಂಗ್, ಈಗ ನಡು ರೋಡಲ್ಲಿ ಇಟ್ಕೊಂಡು ಚಿಲ್ದಿ ಮಾಡಬೇಕು ನನ್ನ ಮಕ್ಕಳ ಬನ್ನಿ. ಓಕೆ ಈ ಗಾಡಿಲಿ ಹೊಡಿಯೋದ್ಬೇಡ, ಕಾಮನ್ ಪೀಪಲ್ಗೆ ಏನು ಉಪದ್ರ ಕೊಡಬಾರ್ದು, ಪೊಲೀಸರನ್ನೇ ಟಾರ್ಗೆಟ್ ನಮಗೆ. ಓಕೆ ಬನ್ನಿ ಬನ್ನಿ ಈಗಿದ್ದೆ ಕೈಯಲ್ಲಿ ಫೈಟಿಂಗ್ ಬನ್ನಿ. ಓ ಯಾಸ್ ಯು ಓಕೆ ಎರಡು ಎರಡು ಇವರು ಬಂದು ಎಕ್ಸ್ಟ್ರಾ 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 ಇವರು ಬಂದು ಸ್ಕ್ವಾಡ್ ಬಂದು ಸ್ಕ್ವಾಡನ್ನು ಎಲ್ಲ ಗಾಡಿ ಚೀರಿ ನೋಡಿದಾಗ ಓ ಮೈ ಗಾಡ್ ಗಾಯ್ಸ್ ನೋಡಿದಾಗ ಗಾಡಿ ಎಲ್ಲಿ ಹೋಗಿ ಬಿದ್ದಿದೆ ಅಂತೇಳಿ. ಓ ಓ ಓ ಓ ಇಲ್ಲಿದ್ದಾನೆ ಇಲ್ಲಿದ್ದಾನೆ ಬನ್ನಿ ಬನ್ನಿ ಮತ್ ಬನ್ನಿ ಚ್ಯಾ ಒಂದು ಕೊಟ್ಟಬಿಟ್ಟಿಗೆ ಅಷ್ಟು ದೂರವಾಗಿ ಬೀಳ್ತಾನೆ ಗಾಯ್ಸ್. ಓ ಮೈ ಗಾಡ್ ಎಸ್ 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 ಓ ಓ ಓ ಓ ಗಾಯ್ಸ್ ಇವಾಗ ಸಿಗ್ತಾ ಇಲ್ಲ. ಓಕೆ ಅವನಲ್ಲಿ ಕಂಪೌಂಡ್ ಹಚ್ಚೋದು ಅನಿಸುತ್ತೆ. ಓಕೆ ಸ್ಕ್ವಾಡ್ ಬಂದು ಸ್ಕ್ವಾಡ್ ಬಂದು ಈ ಸ್ಕ್ಯಾಡ್ಗೆ ಸರಿಯಾಗಿ ಬಿಡಿ ಎಸ್ ಎಸ್ ನನ್ನ ಮಗ ಹುಡಿ ಹುಡಿ ಅವ್ನು ತಲೆ 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 ತಲೆದಿ ತಲೆದಿ ಭಾರಿ ಖುಷಿಯಾಗಿದೆ ಅವ್ರಿಗೆ, ಭಾರಿ ಖುಷಿಯಾಗಿದೆ ಗಾಯ್ಸ್. ಫುಲ್ ಎನರ್ಜಿ ಬಂದಿದೆ ನಮ್ಮ ಆ ಕ್ಯಾಪ್ಟನ್ ಅಮೇರಿಕಾಗೆ, ಫುಲ್ ಎನರ್ಜಿ ಬಂದಿದೆ, ಸರಿಯಾಗಿ ಹೊಡಿತಾ ಇದ್ದಾನೆ, ಸಿಕ್ಕಿದ್ರಲ್ಲಿ ಹೊಡಿತಾ ಇದ್ದಾನೆ. ಓಕೆ ಓ ಮೈ ಗಾಡ್ ಓ ಮೈ ಗಾಡ್ ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಬಂದರು ವೇಸ್ಟ್ ಗಾಯ್ಸ್. ಓಕೆ ಬನ್ನಿ 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 ಆರಾಮಾಗಿ ಹೋಗ್ತಾ ಇದ್ದಾರೆ, ಬನ್ನಿ ಬನ್ನಿ ನನ್ನ ಬನ್ನಿ ಬನ್ನಿ ನನ್ನ ಮಗ ಬಾ ಬಾನಿ 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 ಹಿಂಗೆ ಸಾರಿ ಬಿಡು ಬಾನಿ. ಕಾರ್ ಮತ್ತು ನಿಮ್ಮ ಚಟ್ನಿ ಆಗಿ ಓಕ್ 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 ಕಾರ್ ಆಚೆ ದೂರ ಬಿತ್ತು, ಅಷ್ಟೊಂದು ದೂರ ಹೋಗಿ ಬಿತ್ತು ಗಾಯ್ಸ್. ಓಕೆ ಓ ಓ ಓ ಗಾಯ್ಸ್ ನೋಡ್ತಾ ಇದ್ದೀರಾ ಎಷ್ಟೊಂದು ಗುಂಡು ಬಿದ್ದರೂ ಏನು ಮಾಡೋಕ್ಕಾಗಲ್ಲ, ಫುಲ್ಲು ಆರಾಮಾಗಿದೆ. ನಾವು ಫಸ್ಟ್ ಪರ್ಸನ್ ನೋಡ್ತಾ ಇದ್ದೀರಾ. ಓಕೆ ಬನ್ನಿ ಬನ್ನಿ ನನ್ನ ಮಕ್ಳು ಈಗ ಫೈಟಿಂಗ್ ಈಗ ಫೈಟಿಂಗ್. ಓಕೆ ಬಂದುಬಿಟ್ಟು ಎಸ್ ಓಕೆ ಫೈಟಿಂಗ್ ಓಕೆ ಓಕೆ ಮುಗಿತು ಮುಗಿತು ಎಸ್ ಬನ್ನಿ ಬನ್ನಿ ಬನ್ನಿ. ಓಕೆ ಎಲ್ಲಿ ಎಸ್ ಬಟ್ ಮಗ ಬಾಂಗ್ ಎಲ್ಲಿದ್ದಾನೆ ಎಲ್ಲಿದೆ ಎಷ್ಟು ಜನ ಇದ್ರು ನೋಡೋಣ. ಬನ್ನಿ ಬನ್ನಿ ಓಕೆ ಫೈಟಿಂಗ್ ಎಲ್ಲ ಎಲ್ಲ ಫಿನಿಶ್ ಆದ್ರೆ ಅನಿಸುತ್ತೆ. ಹೂ ಓಕೆ ಓಕೆ ಇಲ್ಲಿ ಇರ್ಬೇಕು ಎಸ್ ಟಿಶ್ಯೂ ಟಿಶ್ಯೂ ಈಗ ಸರಿ ಹೊಡಿಬೇಕು, ಎಷ್ಟು ಜನ ಬರ್ತಾನೆ ಗೊತ್ತಾಗಲ್ಲ ನನಗೆ. ಓಕೆ ಸಿಕ್ಕಿದಲ್ಲಿ ಸರಿ ಹೊಡಿತಿದ್ದಾನೆ ಗಾಯ್ಸ್, ಸ್ವಲ್ಪ ಅಂದ್ರೆ ಸ್ವಲ್ಪ ಓಕೆ ಹೊಡಿತಾ ಇಲ್ಲ, ಸರಿಯಾಗಿ ಹೊಡಿತಿದ್ದಾನೆ. ಗಾಡಿಗಳು ಒಂದು ಎರಡು ಟೋಟಲ್ ಹೋಲ್ಸೆಲ್ಲಾಗಿ ಹೊಡಿತಿದ್ದಾನೆ. ಓಕೆ ಅವ್ನು ಎಷ್ಟೊಂದು ದೂರ ಹೋಗಿ ಬಿದ್ದಿಂದ ನೋಡಿ. ಓಕೆ ಏನೋ ಗಾಡಿ ಪಾಸ್ ಆಯ್ತು ಮಾರ ಅಷ್ಟು ಬೇಗ. ಓ ಮೈ ಗಾಡ್ ಈ ಚಾಪರ್ ಒಂದು ತಿರುತ್ತಾ ಇದೆ, ಸಿಂಗಲ್ ಚಾಪರ್ ತಿರುತ್ತದೆ, ಇನ್ನೂ ಏನೂ ಮಾಡೋಕ್ಕಾಗಿಲ್ಲ. 5 ಸ್ಟಾರ್ ಗಾಯ್ಸ್, 5 ಸ್ಟಾರ್ ಇದೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ, ಯಾರಿಗೂ ಒಂದು ಸ್ವಲ್ಪ ಕೂದಲು ಕೂಡ ಅಲ್ಲಾಡಿಸೋಕ್ಕಾಗ್ತಾ ಇಲ್ಲ. ನಮ್ಮ ಕ್ಯಾಪ್ಟನ್ ಬಾ ನಿಮ್ಮ ಬಾ 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 ಚಿಂದಿ ಚಿಂದಿ ಮಾಡೋಕ್ಕಿದೆ, ಚಿಂದಿ
ಬನ್ನಿ, ಯಾರ್ ಸ್ಕ್ವಾಡ್ ಬನ್ನಿ, ಸಿಂಗಲ್ ಬನ್ನಿ, ಮಲ್ಟಿ ಬನ್ನಿ, ಯಾರ್ ಬೇಕಾದ್ರೆ ಬನ್ನಿ, ಚಾಪರ್, ಮಿಲಿಟ್ರಿ, ಗನ್, ಪೊಲೀಸ್, ಯಾವ್ದು ಬೇಕಾದ್ರೆ ಬನ್ನಿ, ಯಾವ್ದು ಬೇಕಾದ್ರೆ ಬನ್ನಿ. ನನ್ನ ಮಕ್ಕಳ ನಿಂಗಿದೆ ಈಗ ಬನ್ನಿ. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಬರ್ತಾರ ನೋಡಿದ್ರೆ ಸಾರಿ ಹೊಡಿದ್ರು. ಎಷ್ಟು ಹೊಡಿತು ಇನ್ನೊಂದು ತುಂಬ ಜನ ಬಂದರು. ಅಷ್ಟು ಅಷ್ಟು ಬೇಗ ಬರ್ತಾರೆ, ಅಷ್ಟು ಬೇಗ ಬರ್ತಾರೆ. ಎಲ್ಲ ತೆಗೆದುಕೊಳ್ಳದೆ ಹಾರ್ತಾ ಇರ್ತಾರೆ, ಒಂದೊಂದು ದೂರ ಹಾಡ್ತಾ ಇರ್ತಾರೆ. ಬನ್ನಿ ಬನ್ನಿ ಬನ್ನಿ. ನಾನು ಮಾಡ್ತೀನಿ ಈ ಗಾಡಿ ಹೊಡಿದ್ ನೋಡ್ಬೇಕು, ಸೂಪರ್ ಆಗಿದೆ. ಗಾಡಿ ಹೊಡಿಬೇಕು, ಗಾಡಿ ಸಿಕ್ಕಿದ್ರೆ ಅವ್ರು ಓಡ್ಕೊಂಡು ಬರ್ತಾರೆ. ಮತ್ತೆ ನಮ್ಮ ಗಾಡಿ ಚಟ್ನಿ, ಗಾಡಿನ ಚಟ್ನಿ ಮಾಡಬೇಕು. ಓಕೆ, ಸಿಕ್ಕಿಲ್ಲ, ಸಿಕ್ಕಿದ್ರಲ್ಲೇ ಹೊಡಿದ್ದೇವೆ, ಸಿಕ್ಕಿದ್ರಲ್ಲೇ ಹೊಡಿದ್ ನೋಡಿದ್ದೆ. ಓಕೆ ಓಕೆ, ಬನ್ನಿ ಸರಿ ಸಡಿ ಹೊಡಿದ್ವಿ, ಸರಿ ಗಾಡಿನ ಕುಡಿದು ಚಟ್ನಿ ಮಾಡಿ. ಓಕೆ, ಇದು ಸ್ಕ್ವಾಡ್ ಗಾಡಿ, ನೋಡ್ತಾ ಇದ್ರೆ ಎಷ್ಟೊಂದು ದೂರ ಹಾರಿ ಹೋಗ್ತಾ ಉಂಟು ಅಂತೇಳಿ ಕೊಟ್ಟ ಪೆಟ್ಟಿ. ಬಾ ನಮ್ಮ ಬಾ, ಇವರ ಸ್ಕ್ವಾಡ್ನವ್ರು, ಇವರ ಸ್ಕ್ವಾಡ್ನವ್ರು, ಬನ್ನಿ ಬನ್ನಿ ಬನ್ನಿ. ನಿಮ್ಮ ಮಾತು ಆಯ್ತಾ ನಿಮ್ಗೆ? ಎಸ್ ಎಸ್ ಸಿ. ಒಂದೇ ಪೆಟ್ಟಿಗೆ ಅವರು ನೆಲಕ್ಕೆ ಬೀಳೋಕೆ ಬಿಡ್ತಾ ಇಲ್ಲ ಗಾಯ್ಸ್. ಫುಲ್ಲು ಡಾನ್ ಸ್ಟಾಪ್ ಫೈಟ್, ಡಾನ್ ಸ್ಟಾಪ್ ಫೈಟ್, ಯಾರನ್ನು ಬಿಡ್ತಾ ಇಲ್ಲ. ಬನ್ನಿ ಎಸ್ ಎಸ್. ಓಕೆ, ಇದು ಕಾಮನ್ ಪೀಪಲ್ ಅನ್ಸುತ್ತೆ, ನನಗೆ ಗೊತ್ತಾಗಿಲ್ಲ, ಏನೋ ಮಿಸ್ ಆಗಿ ಆಚೆ ಹೊಡ್ರೆ. ಎಸ್ ಓಕೆ ಓಕೆ, ಇಲ್ಲೊಂದು ಗಾಡಿ ಸಿಕ್ಕಿದಲ್ಲಿ ಫೈಟಿಂಗ್. ಓಕೆ, ನಮ್ಮ ಗಾಡಿಯ ಮೇಲೆ ಹೋಗಿ ಬಿದ್ದೇನೆ ಗಾಯ್ಸ್. ಓ ಮೈ ಗಾಡ್, ನನ್ನ ಮಗ ಬೋರ್ಮಂಡೆ. ಓಕೆ, ಬೋರ್ಮಂಡಲ್ಲ ಇದು. ಆಯ್ತು ಊರು ಸತ್ತಿದ್ದಾನೆ, ಅವ್ನು ಸತ್ತಿದ್ದಾನೆ. ಮತ್ತೆ ಬನ್ನಿ. ಓ ಮೈ ಗಾಡ್, ಯಸ್ ಯಸ್, ಹೂ ಹಾ ಹೂ. ಫುಲ್ಲು ಫೈಟಿಂಗ್ ಗಾಯ್ಸ್, ಫುಲ್ಲು ಫೈಟಿಂಗ್, ಫುಲ್ಲು ಎಂಟರ್ಟೈನ್ಮೆಂಟ್. ಮಾತ್ರ ಸಖತ್ ಕ್ರೇಜಿ ಆಗಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ ಗಾಯ್ಸ್. ಸೂಪರ್ ಆಗಿದೆ, ಸಿಕ್ಕಿದಲ್ಲಿ ಹೊಡಿಯೋದೆ ರಿಯಲ್ ಫಿಲ್ಮಲ್ಲಿ ಇರುತ್ತಲ್ಲ ಆ ರೀತಿ ಆಗ್ತೊಂಡು ಗಾಯ್ಸ್. ನಿಜವಾಗ್ಲು ನಮಗೆ ಜಿ ಟಿಯಲ್ಲಿ ಗೇಮ್ ಆಡ್ತಾ ಇದ್ದ ಗೊತ್ತಾಗ್ತಾ ಇದೆ, ರಿಯಲ್ ಫಿಲ್ಮಲ್ಲಿ ಆಗ್ತದೆ ಆ ರೀತಿ ಆಗ್ತದೆ. ಬನ್ನಿ ನನ್ನ ಮಕ್ಕಳು. ಎಸ್ ಎಸ್, ಇಲ್ಲ ಬೋದೇನೆ ಪೊಲೀಸ್, ಬೋಲ್ಮಂಡೆ ಪೊಲೀಸ್, ಬಾಯ್ಲಿ ನೀನು, ಬೋಲ್ಮಂಡೆ ಬಾಯ್ಲಿ. ನೆಲಕ್ಕೆ ಬೀಳಲಿಕ್ಕೆ ಬಿಡಲಿ, ನೆಲಕ್ಕೆ ಬೀಳಲಿಕ್ಕೆ ಬಿಡಲಿ, ನೆಲಕ್ಕೆ ಬೀಳೋ ಪ್ರಶ್ನೆ ಇಲ್ಲೇ. ಟಾಯ್ಲೆಟ್ ಟಾಯ್ಲೆಟ್ ಬಾಯ್ ಬಾಯ್, ಯಾರು ಬಾರದು ಸಿಕ್ಕಿದ ನೆಲ ಚಿಂದಿ 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 ಚಿಂದಿ. ನನ್ನ ಮಗ ಬಾಯ್. ಓಕೆ, ಇದು ಏನು ಮಿಸ್ ಆಗಿ ನಮ್ಮ ಗಾಡಿ ಹೊಡೆದಿದ್ವಿ. ಓಕೆ, ಏನು ಟೆನ್ಷನಲ್ಲಿ ಹೊಡೆದ್ರು. ಅಪ್ಪ ನಮ್ಮ ಮಕ್ಕಳು, ಅದೇನೂ ಆಗಲ್ಲ, ಗಾಡಿ ಸಮಸ್ಯೆ ಆಗಲ್ಲ, ಅದು ತುಂಬ ಸ್ಟ್ರಾಂಗ್ ಇದೆ ಗಾಡಿ, ಅದಕ್ಕೆ ಎಷ್ಟು ಹೊಡೆದ್ರೆ ಏನಾದ್ರು. ಮಗ ಇಲ್ಲಿದ್ದಾರೆ. ಓಕೆ, ಇಲ್ಲೊಬ್ಬಿದ್ದಾನೆ ಇಲ್ಲ, ಇದು ಗಾಡಿನೆಲ್ಲ ಹೊಡೆದು ಹಾಕ್ಬಿಟ್ಟು ಭಯಂಕರ ಗಾಯ್ಸ್. ಎಷ್ಟು ಹೊಡೆದು ಬರ್ತಾ ಇದ್ದಾರೆ ಅವ್ರು ಬಿಡಿ. ಇವರಿಗೆ ಕ್ಯಾಪ್ಟನ್ ಅಮೆರಿಕಾದ ಗೊತ್ತಾದರೂ ಇವ್ರು ಬರ್ತಾ ಇದ್ದಾರೆ ಅಂತ. ಇವ್ರದ್ದು ಪಕ್ಕ ಹುಚ್ಚು ಗಾಯ್ಸ್, ಪೂರ್ತಿ ಮೆಂಟಲ್ ಅಂತ ಅವ್ರು ಕಡೆ. ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಲಾಸ್ ಸೆಂಟರ್ಸ್ನ ಪೊಲೀಸ್ನವರು ಪೂರ್ತಿ ಮೆಂಟಲ್ ಅಂತ ಹೇಳ್ತಾರೆ. ಇಲ್ಲಿ ಕ್ಯಾಪ್ಟನ್ ಅಮೆರಿಕಾ ಅಂತ ಗೊತ್ತಾದ್ಮೇಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಇವರಿಗೆ ಪೂರ್ತಿ ಮೆಂಟಲ್, ಇವರಿಗೆ ಸಾಯ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಬನ್ನಿ ಇವತ್ತು ನಿಮಗೆ, ಇವತ್ತು ಹಬ್ಬದೂಟ ಆಗ್ತಾ ಇದೆ. ಪೂರ್ತಿ ಗಾಡಿ ಅಂತೂ ಕೇಳಲೇಬೇಡಿ ಗಾಯ್ಸ್. ಈ ಕೆಲವು ಗಾಡಿಗಳು ಯಾವ ರೀತಿ ಹಾರಾಡ್ತವೆ ಅಂದರೆ, ಸುನಾಮಿಗೆಲ್ಲ ಗಾಳಿ ಬಂದಾಗ ಹಾರುದಲ್ಲ ಆ ರೀತಿ ಹಾರ್ತಾರೆ. ನೋಡ್ತಾ ಇದ್ರೆ ನಮ್ಮ ಹೊಸ ಮೆಥಡ್, ನಮ್ಮ ಯಾವ ರೀತಿ ಬೇಕಾದ್ರೂ ಹೋಗ್ತಾನೆ ಕ್ಯಾಪ್ಟನ್ ಅಮೆರಿಕಾ. ಮ್ಯಾತ್ ಎಲ್ಲ ರೀತಿಯನ್ನು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾನೆ. ಎಸ್, ಇಲ್ಲೊಂದು ಗಾಡಿ ಇದೆ. ಯು ಕ್ವಿ ಯಾ ಹೂ, ಎಸ್ ಇಲ್ಲೊಬ್ಬಿದ್ದಾನೆ. ಓಕೆ, ಇಲ್ಲೊಬ್ಬಿದ್ದಾನೆ. ಯಾ ಗಾಡಿ ಅಂತ ನೋಡ್ಲಿಕ್ಕಿಲ್ಲ, ಗಾಡಿನ ಯಾವುದನ್ನು ಬಿಡೋದಿಲ್ಲ, ಪೂರ್ತಿ ತೆಗೆದಾಕ್ಬೇಕು ಗಾಯ್ಸ್. ಓಕೆ, ಎಷ್ಟು ಜನ ಇದ್ದಾರೆ ಇನ್ನು? ಓ ಮೈ ಗಾಡ್ ಗಾಯ್ಸ್, ಬರ್ತಾ ಇರ್ತಾರೆ. ಓಕೆ, ಇವನು ಮೇಲ್ಗಡೆಯಿಂದ ಅಡ್ಜಸ್ಟ್ ಉಂಟು, ಎಲ್ಲಿ ಸ್ವರ್ಗ ನೋಡಿದೆ ಇವನು ಕರ್ಮ. ಓಕೆ ಬನ್ನಿ ಬನ್ನಿ ಬನ್ನಿ. ಓ ಮೈ ಗಾಡ್, ಹೊಡೆದಷ್ಟು ಮಾತ್ರ ಮುಗಿಯೋದೇ ಇಲ್ಲ ಗಾಯ್ಸ್, ನಾನ್ ಸ್ಟಾಪ್ ಎಷ್ಟೇ ಹೊಡೆದ್ರು. ಇವರನ್ನು ಆ್ಯಕ್ಚುಲಿ ಬೇಸ್ಟ್ ಗಾಯ್ಸ್, ಆ್ಯಕ್ಚುಲಿ ಬಿಟ್ಟೇ ಬಿಡೋದು ಅಷ್ಟೇ. ಆ್ಯಕ್ಚುಲಿ ನಮಗೆ ಇನ್ನೊಂದು ಸ್ವಲ್ಪ ದಿನ ನಮ್ಮ ಯಾರು ಇರ್ತಾನೆ, ಆಮೇಲೆ ಲಾಸ್ ಆ್ಯಂಟೋಸಿಗೆ ಬಿಟ್ಟು ಹೋಗ್ತಾನೆ. ಬೇರೆ ಯಾವುದೋ ಕೆಲಸಕ್ಕೆ ಬಂದಿದ್ದೇನೆ, ಅಕಸ್ಮಾತಾಗಿ ಪೊಲೀಸರ ಜೊತೆ ಜಗಳ ಆಯಿತು ಅಷ್ಟೇ, ಬೇರೆ ಯಾವುದೋ ಉದ್ದೇಶ ಇಟ್ಕೊಂಡು ಬಂದಿದೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ. ಬಟ್ ಇಲ್ಲಿ ನೋಡಿದರೆ ಪೊಲೀಸರೇ ಅವರನ್ನು ಸ್ವಾಗತ ಮಾಡ್ತಾಯಿದ್ದಾರೆ. ಪೊಲೀಸ್ ಸ್ವಾಗತ ಮಾಡಿದ ಮೇಲೆ ಬಿಡೋದು ಪ್ರಶ್ನೆಯೇ ಇಲ್ಲ. ಸ್ಕ್ವಾಡ್, ಪೊಲೀಸ್, ಮಿಲಿಟ್ರಿ ಇನ್ನೂ ಬಂದಿಲ್ಲ, ಯಾಕಂತ ಗೊತ್ತಿಲ್ಲ ಗಾಯ್ಸ್. ಮಿಲಿಟ್ರಿ ಇಷ್ಟೊತ್ತಿಗೆ ಬರಬೇಕಿತ್ತು, ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಮಿಲಿಟ್ರಿಗೂ ಏನಪ್ಪ ಕ್ಯಾಪ್ಟನ್ ಅಮೆರಿಕಾಗೂ ಏನೋ ಲಿಂಕ್ ಇರಬೇಕು, ಅದಕ್ಕೋಸ್ಕರ ಬರಲಿಲ್ಲ. ಮಿಲಿಟ್ರಿ ನೋಡಿದ್ರೆ ಎಲ್ಲೂ ಮಿಲಿಟ್ರಿ ಇಲ್ಲ, 5-star ಇದೆ ಮಿಲಿಟ್ರಿ, ಎಲ್ಲೂ ಇಲ್ಲ. ಸ್ಕ್ವಾಡ್ ಮತ್ತು ಪೊಲೀಸ್ ಮಾತ್ರ ಇದೆ. ನೀವು ಅಬ್ಸರ್ವ್ ಮಾಡಬೇಕಿದ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಎಲ್ಲೂ ಮಿಲಿಟ್ರಿ ಇಲ್ಲ ಗಾಯ್ಸ್. ನೋಡ್ತಾ ಇದ್ರೆ ಬರೀ ಒಂದೇ ಒಂದು ಚಾಪರ್ ಇದೆ, ಒಂದೇ ಚಾಪರ್ ಅಥವಾ ಎರಡು ಚಾಪರ್ ಏನು ತಿರುಗ್ತೊಂಡು, ಇಲ್ಲಾಂದರೆ ಇಷ್ಟೊತ್ತಿಗೆ ಚಾಪರ್ ಬರುತ್ತೆ, ಮಿಲಿಟ್ರಿ ಬರುತ್ತೆ, ಅದು ಏನು ನಿಮಗೆ ಫುಲ್ಲು ನಿಮಗೆ ಏನು ನಮ್ಮ ಗೌರ್ಮೆಂಟಿಂದ ಏನು ಬರುತ್ತೆ ಅದೆಲ್ಲ ಬರುತ್ತೆ, ಅದೆಲ್ಲ ಸಪೋರ್ಟ್ ಇಲ್ಲ. ಈ ಪೊಲೀಸಿಗೆ ಕಿತ್ತು ಹೋಗಿರ ನನ್ನ ಮಕ್ಕಳು ಇರ್ತಾರ, ಅವ್ರಿಗೆ ಯಾರು ಯಾರು ಅಂತಲೇ ಗೊತ್ತಾಗಲ್ಲ, ಸುಮ್ಮನೆ ಟಾರ್ಚರ್ ಕೊಡ್ತಾ ಇರ್ತಾರೆ. ಅಂಥವ್ರಿಗೆ ಯಾರು ಇವರು ಬಿಡೋದಿಲ್ಲ. ಪೊಲೀಸರಿಗೂ ಮತ್ತು ನಮಗೆ ಕ್ಯಾಪ್ಟನ್ ಅಮೆರಿಕಾಗೂ ಸ್ವಲ್ಪ ಸ್ವಲ್ಪ ಆಗ್ಬರಲ್ಲ, ನಿಮ್ಗೆ ಗೊತ್ತಿರುತ್ತೆ, ಏನೂ ಅಷ್ಟೊಂದು ಆಗ್ಬರಲ್ಲ. ಮಿಲಿಟ್ರಿ ಮತ್ತು ಕ್ಯಾಪ್ಟನ್ ಅಮೆರಿಕಾ ಎಲ್ಲ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ, ಆದ್ದರಿಂದ ಅವ್ರು ಬರ್ತಾ ಇಲ್ಲ ಈ ವಿಷಯಕ್ಕೆ. ನನ್ನ ಮಕ್ಕಳ ನಿಮಗೆ ಫುಲ್ಲು ಕಳಿಸ್ತೇನೆ, ಬನ್ನಿ ಬನ್ನಿ ಮಕ್ಕಳ ನಿಮಗೆ. ಇದು ಮಿಲಿಟ್ರಿ ಅಲ್ಲ, ಸ್ಕ್ವಾಡ್, ಎಲ್ಲ ಪೊಲೀಸ್ ಕೇಸ್, ಎಲ್ಲೂ ಮಿಲಿಟ್ರಿ ಬಂದಿಲ್ಲ.
ನೋಡ್ತಾ ಇದ್ರ ಪೊಲೀಸೇ ವೆಹಿಕಲ್ ಬಂದಿದೆ, ಪೊಲೀಸೇ ಚಾಪರ್, ಪೊಲೀಸೇ ಗಾಡಿ, ಪೊಲೀಸೇ ಸ್ಕ್ವಾಡ್ ಎಲ್ಲ ಅಷ್ಟೇ ಬಂದಿದೆ. ಸ್ಕ್ವಾಡ್ ಕೂಡ ಪೊಲೀಸೇ, ಬೇರೆ ಏನಿಲ್ಲ, ಮಿಲಿಟರಿಯಿಂದ ಸಪ್ರೇಟಾಗಿ ಏನೂ ಬಂದಿಲ್ಲ. ಓಕೆ, ಗಾಡಿಗಳಂತೂ ಫುಲ್ಲು ಚಿಂದಿ ಆಗೋಗ್ಬಿಟ್ಟು, ಚಿಂದಿ ಚಿಂದಿ ಆಗೋಗಿದೆ. ಈ ಒಂದೇ ಲೊಕೇಶನಲ್ಲಿ ಎಷ್ಟು ಹೊತ್ತಿಂದ ಹೊಡೆದಾಡಿದೆ ಅಂತ ನೋಡ್ತಾರೆ. ನಾಯಿಗೆ ಹೊಡೆದಾಗೆ ಹೊಡೆದಿದೆ, ನಾಯಿಗೆ ಹೊಡೆದಿದ್ದಾನೆ ಹೊಡಿತಾನೆ, ಆದರೂ ನನ್ನ ಮಕ್ಕಳು. ಓಕೆ, ಫೈನಲಿ ಗೈಸ್ ಅಲ್ಲಿಂದ ಬೇರೆ ಕಡೆ ಹೋಗೋಣ. ಎಲ್ಲೆಲ್ಲಿ ಇರ್ತಾರೆ ಅಂತ ಗೊತ್ತಾಗಲ್ಲ. ಪೂರ್ತಿ ರೋಡನ್ನೇ ಕ್ಲೋಸ್ ಮಾಡಿದ್ದಾರೆ ಗೈಸ್. ನೋಡ್ತಾರೆ ಯಾವುದೇ ಒಂದು ಗಾಡಿ ಓಡ್ತಾ ಇಲ್ಲ, ಯಾರೊಬ್ಬರನ್ನು ಓಡೋದಾಗಿ ಬಿಡ್ತಾ ಇಲ್ಲ. ಟೋಟಲ್ ಲಾಸ್ ಆ್ಯಂಡ್ಸ್ ಏನು ಮಾಡಿದ್ದಾರೆ ಅಂದರೆ, ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ಇದು ಮಾಡಿದ್ದಾರೆ. ಯಾರೊಬ್ಬರು ಜನರನ್ನು ಹೋಗಿ ಬಿಡ್ತಾ ಇಲ್ಲ. ನೋಡ್ತಾಯಿದ್ರೆ ಯಾರೂ ಹೋಗ್ತಾ ಇಲ್ಲ ಪೂರ್ತಿ ಗೈಸ್. ಓ ಮೈ ಗಾಡ್, ಈಗ ಮಾತ್ರ ಎಲ್ಲ ಕಡೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನೋಡ್ತಾಯಿದ್ರ ಈ ಜಾಗ ಕೂಡ ಇಲ್ಲ ಹೋಗೋದಕ್ಕೆ, ತುಂಬ ಕಷ್ಟ ಇದೆ. ಮೇ ಬಿ ಕ್ಯಾಪ್ಟನ್ ಅಮೆರಿಕ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ, ನೋಡಬೇಕಷ್ಟೆ. ಫುಲ್ಲು ಕವರ್ ಆಗಿದೆ ಗೈಸ್, ಅವನಿಗೆ ಏನಾದರೂ ಮಾಡೋಕ್ಕಾಗುತ್ತೆ, ಬೇರೇನೇ ದಾರಿ ಇಲ್ಲ. ಗಾಡಿ ಸೈಡ್ ಹಾಕೋದು, ಟಿಶ್ಯೂ ಟಿಶ್ಯೂ ಫೈಟ್ ಬಿಡಿ, ಮತ್ತೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಚಕ್ರದಲ್ಲಿ ಹೊಡೆಯುವುದೆ, ಬನ್ನಿ ಬನ್ನಿ ಮಾಡೋಣ, ಬನ್ನಿ. ಒಂದೇ ಒಂದೇ ಪೆಟ್ಟಿಗೆ ಎಲ್ಲ ಗಾಡಿ ಚಿಂದಿ ಆಗುತ್ತೆ ಬಿಡಿ, ಅದಕ್ಕೆ ಏನು ಸಮಸ್ಯೆ ಇಲ್ಲ, ಒಟ್ಟಿಗೆ ಸಾಯ್ತಾರೆ ಬನ್ನಿ. ಅದೇ ಆ್ಯಕ್ಚುಲಿ ಹೊಡೆದೋದಕ್ಕೆ ಅಷ್ಟೊಂದು ದೂರ ಹೋಗಿ ಬಿದ್ದೆ. ಬನ್ನಿ 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 ಮಕ್ಕಳ. ಓಕೆ, ಸತ್ರ ಅನ್ಸುತ್ತೆ, ಎಷ್ಟು ಜನ ಒಮ್ಮೆಲೆ ಸತ್ರ ನೋಡ್ತಾ ಇದ್ದಾರೆ ಗೈಸ್. ಓಕೆ ಬನ್ನಿ ಬನ್ನಿ, ಎಸ್ ಎಸ್ ಎಸ್. ಓಕೆ, ಇಲ್ಲೊಂದು ಏನೋ ನೇತಾಡ್ಕೊಂಡು ಉಂಟು ಮಾರೆ, ನೇತಾಡ್ಕೊಂಡು ಇಲ್ಲ ಉಂಟು ಮಾರೆ, ಎಂಥ ಅವಸ್ಥೆ ಗೊತ್ತಾಗ್ತಾಯಿಲ್ಲ. ಓ ಮೈ ಗಾಡ್, ಓಹೋ, ಇವರು ಆ್ಯಕ್ಚುಲಿ ಇಳಿತಿದ್ದಾರೆ ಅನಿಸುತ್ತೆ. ಬನ್ನಿ ಬನ್ನಿ, ಇಲ್ಲಿ 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 ಆಯ್ತಾ, ಇಲ್ಲಿ ಎಸ್ ಎಸ್ ಇಲ್ಲಿ ನನ್ನ ಮಗ, ಇಲ್ಲಿ ಇಳಿತ್ಯಾ ಇಳಿತ್ಯಾ ಕೆಳಗೆ ಬಾಯ್ಲಿ ಇಲ್ಲಿ. ಓಕೆ, ಓ ಮೈ ಗಾಡ್ ಗಾಯ್ಸ್, ಅಷ್ಟೊಂದು ದೂರ ಹೋಗಿ ಬಿದ್ದಿದ್ದಾನೆ ಮಾರೆ. ಇಲ್ಲಿ ಬಾಯ್ಲಿ ಬಾಯ್, ಇಲ್ಲಿ ಇಲ್ಲಿ ಇಲ್ಲೊಂದು ತುಂಬಿದ್ದಾರೆ. ಎಸ್, ಓಕೆ, ಪರ್ಚ ಎಲ್ಲ ಒಂದೇ ಪೆಟ್ಟು ಪರ್ಚ ಆಗಿದ್ದಾರೆ. ಇಲ್ಲಿ ಇಲ್ಲೂ ಬಂದ ಇಲ್ಲೂ ಬಂದ. ಎಸ್ ಎಸ್ ಎಸ್, ಎಲ್ಲ ಹಾರ್ತಾ ಇರ್ತಾರೆ ಗ್ಯಾಸ್, ಒಂದು ಚೂರು ಇಲ್ಲ, ಎಲ್ಲ ಸು ಕೊಟ್ಟ ಒಂದು ಕಾಲಲ್ಲಿ ಕೊಟ್ಟದಕ್ಕೆ ಎಲ್ಲ ಹಾರ್ತಾ ಇರ್ತಾರೆ. ನೋಡ್ತಾ ಇದ್ರೆ ಓ ಮೈ ಗಾಡ್, ನೆಲಕ್ಕೆ ಬೀಳೋದಕ್ಕೆ ಬಿಡ್ತಾ ಇಲ್ಲ. ಸರಿ ಹೊಡಿದಾನೆ, ಸರಿ ಹೊಡಿದಾನೆ ನನ್ನ ಮಗ. ಪೊಲೀಸರಿಗೆ ಸರಿಯಾಗಿ ಬುದ್ಧಿ ಬಂದಿರ್ಬೋದು, ಸ್ವಲ್ಪ ಬುದ್ಧಿ ಬಂದಿರ್ಬೋದು. ಈಗ ಫೋನ್ ನಿಮಗೆ ಫೋನ್ ಅನ್ಬೋದು ನಿಮಗೆ ಆ್ಯಕ್ಚುಲಿ. ಓ ಓ ಓ, ಬಿದ್ದು ಬಿದ್ದು ನೋಡಿ ಎಷ್ಟೊಂದು ದೂರ ಹೋಗಿದ್ದಾರೆ ಮೇಲೆ. ನೋಡ್ತಾ ಇದ್ರೆ ಓ ಮೈ ಗಾಡ್, ಓ ಗಾಯ್ಸ್, ಆ್ಯಕ್ಚುಲಿ ಇದು ನಾನ್ ಸ್ಟಾಪ್ ಇವರು ಬರ್ತಾ ಇರ್ತಾರೆ. ಇವರು ಎಷ್ಟು ಬಾನ್ ಅನ್ನು ಬೋಲ್ ಮಂಡೆ, ಬೋಲ್ ಮಂಡೆ, ಬೋಲ್ ಮಂಡೆ ಕೆಳಗೆ ಬಿದ್ದಲ್ಲ. ಓಕೆ, ಬೋಲ್ ಮಂಡೆ ಕೆಳಗೆ ಬಿದ್ದ ಬಿಡಿ. ಓ ಮೈ ಗಾಡ್ ಗೈಸ್, ಫುಲ್ಲು ಹೆವಿ ಆಯಿತು ಮಾತ್ರ ಇವತ್ತು, ಭಯಂಕರ ಇತ್ತು ಮಾತ್ರ ಇದು. ಎಷ್ಟು ಹೊಡೆದ್ರು ನಾಟ್ ಗಾಡಿ ಅಂತೂ ಫುಲ್ಲು ಚಿಂದಿ ಗಾಯ್ಸ್. ಓಕೆ, ನೋಡ್ತಾ ಇದ್ರ ಓ ಹೋ 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 ಹೋ, ಬಿತ್ತು 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 ಬಿತ್ತು. ಓಕೆ, ಕ್ಯಾಪ್ಟನ್ ನಮಗೆ ಕೈಯಲ್ಲಿ ಕೊಟ್ರೇ ಅಷ್ಟೊಂದು ದೂರ ಹೋಗಿಬಿಡುತ್ತೆ. ಇನ್ನು ನಾರ್ಮಲ್ ಪೀಪಲ್ಸ್ ಎಲ್ಲ ಕೇಳೋದೇ ಬೇಡ ಗೈಸ್, ಪೊಲೀಸ್ರನ್ನೇ ಬಿಟ್ಟು ಬಿಡ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ ಗೈಸ್. ಓಕೆ, ಕ್ಯಾಪ್ಟನ್ ಅಮೆರಿಕ ಬಂದೆ ಅಂದರೆ ಲಾಸ್ ಆ್ಯಂಡ್ರೋಸ್ನ ಚಿತ್ರಣವನ್ನು ಬೇರೆ ಆಗುತ್ತೆ. ಇವಾಗ ಮೈಕಲ್ಲೆಲ್ಲ ಏನೂ ಇಲ್ಲ, ಸೈಲೆಂಟಾಗಿ ಉಳ್ಕೊಂಡು ಇಡ್ತಾರೆ. ಓಕೆ, ಇವರೆಲ್ಲ ತುಂಬ ಸ್ಟ್ರಾಂಗ್ ಇರ್ತಾರೆ, ನಿಮ್ಗೆ ಗೊತ್ತಿರುತ್ತಲ್ಲ. ಕಾಮನ್ ಪೀಪಲ್ ಏನು ಮಾಡೋಕ್ಕಾಗಲ್ಲ, ಇವರು ಎಕ್ಸ್ಟ್ರಾ ಪವರ್ ಇರುವಂಥ ವ್ಯಕ್ತಿಗಳೆಲ್ಲ. ಓಕೆ, ನಿಮಗೆ ಗೊತ್ತಿರುತ್ತೆ ನನ್ನ ಮಾತ್ರ. ಬನ್ನಿ ಬನ್ನಿ. ಓಕೆ, ಗಾಡಿಗಳ ಚಿಂದಿ ಯಾವ ರೇಂಜ್ಗೆ ಹಾರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಓ ಮೈ ಗಾಡ್, ನಾನು ಮನುಷ್ಯ ಬಿಡಿ, ಗಾಡಿಯನ್ನೇ ಬಿಡ್ತಾ ಇಲ್ಲ. ಅಟ್ರಾಸ್ ನೆಕ್ಸ್ಟ್ ಲೆವೆಲಲ್ಲಿದೆ ಗ್ಯಾಸ್. ಓಕೆ, ಸೂಪರ್ ಆಗಿದೆ, ಕೇಳೋದೇ ಬೇಡ. ಮತ್ತು ಸಾಕದ್ ನನಗಂತೂ ಗೊತ್ತಿಲ್ಲ, ಸೂಪರ್ ನನಗೆ ಜಾಲಿ ಮಾಡಿದೆ, ನಾನು ಫುಲ್ ಎಂಜಾಯ್ ಮಾಡಿದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ ಹೇಗಾಯ್ತು ಅಂತೇಳಿ. ಓಕೆ, ನಿಮಗಂತೂ ಹೇಗಾಯಿತು ನನಗಂತೂ ಗೊತ್ತಿಲ್ಲ, ಗ್ಯಾಸ್ ಸೂಪರ್ ಆಗಿತ್ತು ಮಾತ್ರ. ಓ ಮೈ ಗಾಡ್, ಹೋ 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 ಹೋ, ಆ್ಯಕ್ಚುಲಿ ನೋಡ್ತಾ ಇದ್ರೆ ಸೂಪರ್ ಆಗಿದೆ ಮಾತ್ರ ಗಾಯ್ಸ್. ಓ ಹೋ ಹೋ ಹೋ, ಎಷ್ಟೊಂದು ಆ್ಯಕ್ಚುಲಿ ಪೊಲೀಸ್ ಮಾತ್ರ ತುಂಬ ಕಮ್ಮಿ ಬರುತ್ತೆ. ಕೆಲವರಿಗೆ ಏನು ಗೊತ್ತಿಲ್ಲ, ಅವರಿಗೆ ಕ್ಯಾಪ್ಟನ್ ಅಮೆರಿಕಾ ಯಾರು ಅಂತ ಹೇಳಿ ಗೊತ್ತಿಲ್ಲದೆ ಇರುವವರು ಅಂತೆಲ್ಲ ಕೆಲವರು ಬರ್ತಾರೆ. ಆ್ಯಕ್ಚುಲಿ ಇಲ್ಲಷ್ಟು ಇಷ್ಟೊತ್ತಿಗೆ ಎಷ್ಟೊಂದು ಪೊಲೀಸ್ ಬರುತ್ತೆ ಗೈಸ್, ನೋಡ್ತಾ ಇರ್ತಾರೆ, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ತುಂಬ ಪೊಲೀಸ್ ಬರುತ್ತೆ, ಬಟ್ ಈ ಟೈಮಲ್ಲಿ ಬರ್ತಾ ಇಲ್ಲ, ನೋಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಕೆಲವರಿಗೆ ಗೊತ್ತಿರುತ್ತೆ ಡಿಪಾರ್ಟ್ಮೆಂಟ್ ಅದಿದ್ದಲ್ಲಿಗೆ. ಮಕ್ಕಳ ಬಾನಿ ಚಿಂದಿ ನಿಂಪಾನಿ ಬಾಯಿ ಬಾಯಿ ಬಾಯಿ, ನಿಮಗೆ ಮಕ್ಕಳ ನಿಮಗೆ ಹೊಡೆಯೋ ಎಷ್ಟು ಕೊಡ್ತಾರೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ. ಓ ಮೈ ಗಾಡ್, ಬೋಲ್ ಮಂಡೆ ಬೋಲ್ ಮಂಡೆ ಬೋಲ್ ಮಂಡೆ ಕೊಡ್ತಿರೋದು ಬೋಲ್ ಮಂಡೆಗೆ. ಓಕೆ, ಬೋಲ್ ಮಂಡೆ ಸತ್ತ ಅನಿಸುತ್ತೆ. ಓಕೆ, ಆಲ್ಮೋಸ್ಟ್ ಗಾಯ್ಸ್, ನೋಡ್ತಾ ಇದ್ದಾರೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಹೇಳಿದರೆ. ಇಷ್ಟು ದ ಲೆಕ್. ಓ ಓ ಓ ಓ ಓ ಓ ಓ ಓ ಓ ಓ, ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಓ, ಏನೋ ಆಗಿಲ್ಲಲ್ಲ. ಓಕೆ ಫೈನ್, ಥ್ಯಾಂಕ್ ಗಾಡ್ ಏನೂ ಆಗಿಲ್ಲ. ಓಕೆ, ಕೆಲವೊಂದ್ಸಲ ಮಿಸ್ಟೇಕ್ಸ್, ನಮ್ಮ ಕೈ ಕಾಲು ಜಾರಿದ್ರೆ ಇವನು ಕೂಡ ಬೀಳ್ತಾನೆ ನಿಮ್ಗೆ ಗೊತ್ತಿರೋ ಹಾಗೆ. ಎಸ್ ಎಸ್, ಒಂದೇ ಕೊಡಬೇಕು, ಒಂದೇ ಒಂದೇ ಬಟ್ ಚಿಂದಿ ಚಿಂದಿ ಗಾಡಿ ಮತ್ತೆ ಎಲ್ಲಾಯ್ತು. ಓ ಗಾಡಿ ನೋಡ್ತಾರೆ, ಗಾಡಿ ಅಷ್ಟೊಂದು ಮೇಲೆ ಹೋಗಿ ಕೆಳಗೆ ಬೀಳ್ತಾ ಉಂಟು ಗೈಸ್. ಎಷ್ಟೊಂದು ಪವರ್ಫುಲ್ ಆಗಿ ಹೊಡಿತಾನೆ ಅಂತ ಹೇಳಿದ್ರೆ. ಓಕೆ, ನೋಡ್ತಾ ಇದ್ದೀರಾ, ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾವಿಲ್ಲದ ಹೊರಡೋದು ಬೆಟರ್ ಗೈಸ್, ಇಲ್ಲಿ ಇದ್ದರೆ ವೇಸ್ಟ್. ಅದು ನಮಗೆ ಏನೂ ಇಲ್ಲ, ನಮ್ಮ ಇವರು ಬಿಡೋದಿಲ್ಲ, ಅಲ್ಲ ಇವನು ಕ್ಯಾಪ್ಟನ್ ಅಮೆರಿಕಾ ಬಿಡುವುದಿಲ್ಲ, ಪೊಲೀಸ್ನವ್ರು ಬಿಡೋಲ್ಲ, ಪೊಲೀಸ್ರು ಖಾಲಿ ಆಗ್ಬೋದು, ಆದರೆ ಕ್ಯಾಪ್ಟನ್ ಅಮೆರಿಕಾಗೆ ಏನೂ ಆಗಲ್ಲ.
ಎಷ್ಟೇ ಜನ ಪೊಲೀಸರು ಬೇಕಿದ್ರೆ ಸಾಯ್ಬೋದು, ಕ್ಯಾಪ್ಟನ್ ಅಮೆರಿಕಾಗೆ ಏನೂ ಆಗಲ್ಲ, ಅವನು ಸಾಯೋದಿಲ್ಲ, ಏನೂ ಆಗಲ್ಲ, ಅವನಿಗೆ ಅಷ್ಟೊಂದು ಆರ್ಮೋರ್ ಇರುತ್ತೆ, ಅವನಿಗೆ ಏನೂ ಮಾಡೋಕ್ಕಾಗಲ್ಲ, ಅವನ ಹತ್ತಿರುವ ಪವರ್ಫುಲ್ ಅವನಿಗಿರುವ ಪವರ್ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಇದ್ದಾನೆ. ಓಕೆ ಗೈಸ್, ನಾವಿಲ್ಲಿಂದ ಹೊರಡೋಣ. ಈ ಲೊಕೇಶನ್ ಸ್ವಲ್ಪ ಆಯಿತು, ಎಷ್ಟಿದ್ರೂ ಇಷ್ಟೇ, ಇವರದ್ದು ಬುದ್ಧಿ ಬಿಡಲ್ಲ. ಓಕೆ, ಈ ಸ್ಟಾರ್ ಕೂಡ ಡೌನ್ ಆಗಲ್ಲ, ಇವರಿಗೆ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ಇವರೇ ಸಡನ್ಲಿ ಇವರೇ ಡೌನ್ ಮಾಡ್ತಾರೆ. ಇವರೇ ಕರೆಕ್ಟಾಗಿ ಗೊತ್ತಾದ್ಮೇಲೆ ಒಂದು ಲೆವೆಲಿಗೆ ಆದಮೇಲೆ ಸಾಕು, ಇನ್ನೂ ಸಾಕು ಅಂತೇಳಿ ಬಿಟ್ಟುಬಿಡ್ತಾರೆ. ಅಲ್ಲಿವರೆಗೆ ಫೈಟ್ ಮಾಡ್ತಾನೆ ಇರುತ್ತೆ, ನೋಡಲಿಕ್ಕಿಲ್ಲ. ಒಂದು ಲೆವೆಲ್ ಆದಮೇಲೆ ನಿಲ್ಲಿಸ್ತಾರೆ ಇವರೇ, ಸಾಕು ಇವನಿಗೆ, ಇವರೇ ಅವ್ರಿಗೆ ಗೊತ್ತಾಗುತ್ತೆ, ಡಿಪಾರ್ಟ್ಮೆಂಟಿಗೆ ಅಥವಾ ಬೇರೆ ಎಲ್ಲದು ಗೊತ್ತಾಗುತ್ತೆ. ಆಮೇಲೆ ಅವರೇ ನಿಲ್ಲಿಸ್ತಾರೆ. ಓಕೆ, ನಾವು ಗುಡ್ಡದ ಹತ್ರ ಹೋಗೋಣ ಗೈಸ್, ಯಾರೆಲ್ಲ ಇಲ್ಲಿ ಬರ್ತಾರಂತ ನೋಡೋಣ, ಅಂತಂತೂ ನನಗೆ ಗೊತ್ತಿಲ್ಲ. ಓಕೆ ಗೈಸ್, ಇದು ಸ್ಪೆಷಲ್ ಎಪಿಸೋಡ್ ಆ್ಯಕ್ಚುಲಿ. ನಿಮ್ಗೆ ಹೇಳಿದಲ್ಲ, 6 ಡೇಸ್ 6 ಚಾಲೆಂಜ್ ಅಂತ ಹೇಳಿದೆ ನಾನು ಆಲ್ರೆಡಿ ಮುಂಚೆ, ನಿಮಗೆ ಹೇಳಿದ್ದೇನೆ 6 ಡೇಸ್ 6 ಚಾಲೆಂಜಸ್ ಅಂತ ಹೇಳಿ. ಓಕೆ, ಆ ಚಾಲೆಂಜಲ್ಲಿ ಫಸ್ಟ್ ಚಾಲೆಂಜ್ ಇದು ಗೈಸ್. ಓಕೆ, ನಮ್ಗೆ ಇದು ನಮ್ಮ ಗೇಮ್ಗೆ ಯಾವುದೇ ಸಂಬಂಧ ಇರೋದಿಲ್ಲ, ಏನಪ್ಪ ಸ್ಟೋರಿ ಮೋಡ್ಗೆ ಯಾವುದೇ ಸಂಬಂಧ ಇರೋದಿಲ್ಲ. ಇದು ಫುಲ್ಲು ಡಿಫ್ರೆಂಟ್ ಚಾಲೆಂಜಸ್, ಅಂದರೆ ಒಂದು ಕ್ರೇಜಿ ಎಪಿಸೋಡ್ ಕೊಡಬೇಕು ಅಂತೇಳಿ. ಆ್ಯಕ್ಚುಲಿ ಕ್ರೇಜಿ ಅಂದರೆ ನಾವು ಡಿಫ್ರೆಂಟ್ ಯಾವತ್ತು ಇರುವಂಥದ್ದು ಎಪಿಸೋಡ್ ಇರೋದಿಲ್ಲ, ಡಿಫ್ರೆಂಟ್ ಆಗಿರಬೇಕು. ಇದರಲ್ಲಿ ಬೇರೆ ಬೇರೆ ಗೇಮ್ಗಳು ಕೂಡ ಬರ್ಬೋದು, ನನಗಂತೂ ಗೊತ್ತಿಲ್ಲ. 6 ದಿನಗಳು ಆ್ಯಕ್ಚುಲಿ, ಇವತ್ತು ನಾನು ಇವತ್ತು ಮಂಡೇಯಿಂದ ಆ್ಯಕ್ಚುಲಿ ನಿಮಗೆ ಅಪ್ಲೋಡ್ ಆಗೋದು ಟ್ಯೂಸ್ಡೇಯಿಂದ ಇನ್ನೊಂದು ನಮಗೆ ಮಂಡೇವರೆಗೆ ಇರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಓಕೆ, ನೋಡ್ತಾ ಇದ್ದಾರೆ ಇಲ್ಲಿ ಏನೇ ಮಾಡಿದರೂ ವೇಸ್ಟ್ ಗೈಸ್. ಓಕೆ, ಅವ್ರು ಬರ್ತಾ ಇರ್ತಾರೆ, ನಾವು ಸುಮ್ಮನೆ ಮೇಲ್ಗಡೆ ನೋಡ್ತಾ ಇದ್ದೇವೆ. ನಾವಿಲ್ಲದ ಹೊರಡೋದು ಬೆಟರ್ ಅನ್ಸುತ್ತಲ್ಲ, ನನ್ನ ಪ್ರಕಾರ ಹೊರಡೋದು ಬೆಟರ್ ಅನ್ಸುತ್ತೆ. ನನ್ನ ಪ್ರಕಾರ ಅವ್ರು ಬರ್ತಾ ಇರ್ತಾರೆ ಗೈಸ್, ಅವ್ರು ಎಷ್ಟೇ ಹೊಡೆದ್ರೂ ಏನೂ ಮಾಡೋಕ್ಕಾಗಲ್ಲ, ಬಂದರೆ ಮಾತ್ರ ಸರಿ ಹೊಡಿಯೋದು, ಏನು ನೋಡಲಿಕ್ಕಿಲ್ಲ. ನನ್ನ ಪ್ರಕಾರ ಎಲ್ಲೋ ಸೌಂಡ್ ಕೇಳ್ತಾ ಉಂಟು, ನನಗಂತ ಗೊತ್ತಿಲ್ಲ ಗೈಸ್, ಎಲ್ಲೋ ಸೌಂಡ್ ಕೇಳ್ತಾ ಉಂಟು ಬೇರೆ, ಎಲ್ಲಿಂತ ನೋಡಬೇಕು. ಬಂದರು ನೋಡಿ ನೋಡ್ತಾರೆ. ಓಕೆ, ಈಗ ಫೈಟಿಗೆ ರೆಡಿ ಆಗಬೇಕು ಗೈಸ್, ಈಗ ಫೈಟಿಗೆ ರೆಡಿ ಆಗಬೇಕು. ಈಗಂತೂ ಫುಲ್ಲು ಫೈಟ್, ಫುಲ್ ಎನರ್ಜಿ. ಬನ್ನಿ ನನ್ನ ಮಕ್ಕಳು, ನಿಮಗೆ ಆವಾಗ ಕೊಟ್ಟ ಸಾಕಾಗಲಿಲ್ಲ, ಈಗ ಗುಟ್ಟನ್ ಬರ್ತಾ ಇದಾರೆ, ಬನ್ನಿ ಬನ್ನಿ ನನ್ನ ಮಕ್ಕಳು. ಈಗಂತೂ ಗುಡ್ಡದಲ್ಲಿ ಫೈಟ್, ಬನ್ನಿ, ಯಾರನ್ನು ನೋಡಲಿಕ್ಕಿಲ್ಲ, ಚಿಂದಿ ಹೊಡೆದಾಕೋದು, ಎಲ್ಲ ಮೇಲೆ ಮೇಲೆ ಹಾರಬೇಕು. ಬನ್ನಿ 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 ನನ್ನ ಮಕ್ಕಳು. ಓ ಮೈ ಗಾಡ್, ಬಂದ. ಓಕೆ, ಬನ್ನಿ, ಯಾರನ್ನು ಬಿಡೋ ಫಸ್ಟೇ ಇಲ್ಲ, ಫುಲ್ಲು ಫೈಟಿಂಗ್. ಯಾರು ಬಾನ್ ಮಕ್ಕ ಬಾನ್, ನಿಮಗೆ ಬೋಳು ಮಂಡೆ ಸತ್ತಲ್ಲ, ಬೋಳು ಮಂಡೆ ಸಾಯಲಿಲ್ಲ ಅನಿಸುತ್ತೆ. ಇಲ್ಲ, ಸತ್ತಿಲ್ಲ, ಬೋಳು ಮಂಡೆ ಸತ್ತಿಲ್ಲ. ಓಕೆ ನನ್ನ ಮಕ್ಕ, ಸತ್ತ ಬಿಡಿ. ಕೆಲವೊಬ್ಬರು ಸಾಯ್ತಾ ಇಲ್ಲ, ಕ್ಯಾಪ್ಟನ್ ಅಂದರೆ ಕೊಟ್ಟರು ಸಾಯ್ತಾ ಇಲ್ಲ ಅಂದರೆ ಭಯಂಕರ ನಾವು ಕೈಯಲ್ಲಿ ಫೈಟ್ ಮಾಡಬೇಕಾಯ್ತು. ನನ್ನ ಮಕ್ಕಳು ಬನ್ನಿ. ಯಾಕೂ ಎಲ್ಲಿದ್ದಾರೆ? ಓಕೆ, ಇದು ಫುಲ್ಲು ಗುಡ್ಡದಲ್ಲಿ ಆ್ಯಕ್ಚುಲಿ. ಅಥವಾ ನನ್ನ ಮಗ ಇಳಿತೀಯ, ಮೇಲ್ಗಡೆ ನೀನು. ಬನ್ನಿ ಬನ್ನಿ, ಎಲ್ಲ ಒಟ್ಟಿ. ಓ, ಆ ಹೂ ಆ ಹೂ ಅಂತ ಹೇಳ್ತಾಯಿದ್ರೆ ಇವರಿಗೆ ಅಷ್ಟು ತಾಕತ್ ಬಂದದಂತಕ್ಕೆ ಯಾರನ್ನೊಬ್ಬರನ್ನು ಬಿಡಲಿಕ್ಕೆ. ಆವು ಅಂತ ಹೇಳ್ತಾರೆ. ಬನ್ನಿ, ನಾಯಿಗೆ ಹೊಡೆದಾಗ ಹೊಡ್ತೇನೆ. ನಾಯಿ, ಓಹ್, ನಮ್ಮ ಗಾಡಿಗೆ ಸ್ವಲ್ಪ ಡ್ಯಾಮೇಜ್ ಆಯಿತು, ಏನಾಗಿಲ್ಲ, ನಮ್ಮ ಗಾಡಿ ಸರಿಯಾಗುತ್ತೆ. ನಾಯಿಗೆ ಹೊಡೆದಾಗ ಹೊಡ್ತೇನೆ. ಎಷ್ಟು ಯಾರು ಸಿಕ್ಕಿದ್ರೆ ಚಿಂದಿ ಮಾಡಾಕಿದ್ದಾರೆ. ಬನ್ನಿ ನನ್ನ ಮಗಳ ಹಿಂಗೆ. ಓಕೆ, ಇಲ್ಲ ಓಡ್ ಮಾಡಿ, ಇಷ್ಟು ಹೊಡೆದ್ರು ಓಡಲ್ಲ ಅನಿಸುತ್ತೆ ನಿಮಗೆ. ಅವರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಗೈಸ್. ಓಕೆ, ಫೈಟ್ ಮಾಡಿ ಸಾಕಾಗಿದೆ ನಮಗೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, ನಾವಿಲ್ಲಿಂದ ಹೊರಡೋಣ ಗೈಸ್. ಎಷ್ಟೇ ಹೊಡೆದ್ರು ಇವರು ಮಾತ್ರ ಬಿಡೋ ಪ್ರಶ್ನೆ ಇಲ್ಲ. ನಮ್ಮ ಕ್ಯಾಪ್ಟನ್ ಅಮೆರಿಕನು ಬಿಡಲ್ಲ, ಇವರು ಬಿಡಲ್ಲ. ಫೈಟಿಗೆ ಫೈಟ್, ಫುಲ್ ಫೈಟ್, ಗೊತ್ತಾಯ್ತಲ್ಲ ನಿಮಗೆ. ಓಕೆ, ಬಿಡೋ ಪ್ರಶ್ನೆ ಇಲ್ಲ, ಫುಲ್ಲು ಗನ್ ಹಿಡ್ಕೊಂಡು ಕೂತ್ಕೊಂಡಿದ್ದೇವೆ. ಏನು ನಮ್ಮ ಕ್ಯಾಪ್ಟನ್ ಅಮೆರಿಕ ಕೈಯಲ್ಲಿ ಚಕ್ರ ಹಿಡ್ಕೊಂಡು ನೋಡ್ತೇನೆ. ಓಕೆ, ನಾವಿಲ್ಲಿ ಹೊರಡ್ತಾ ಇದ್ದೇವೆ ಗೈಸ್, ಏನಾಗುತ್ತೆ ನನಗೆ ಗೊತ್ತಿಲ್ಲ. ಎಲ್ಲೆಲ್ಲಿ ಸಿಕ್ಕಿ, ಓ ಮೈ ಗಾಡ್. ಏನೂ ಆಗಿಲ್ಲ, ನಾನು ಆ್ಯಕ್ಚುಲಿ ಸ್ವಲ್ಪ ಏನು ಹೆಲ್ತ್ ಕಮ್ಮಿ ಆಯ್ತು ಅಂದ್ಕೊಳ್ತಾನೆ. ನನ್ನ ಮಕ್ಕಳು ಯಾರು ಹೊಡೆದಿದ್ದಾರೆ ನೋಡಬೇಕು. ಈಗ ಕಲಿಸ್ತಾನೆ ಆಯಿತಾ, ಯಾರು ಹೊಡೆದಿದ್ದು ಒಂದು ಸತ್ತಿ ಹೇಳಿ ಯಾರು ಹೊಡೆದು ಅಂತೇಳಿ, ಯಾರು ಹೊಡೆದು ಅಂತೇಳಿ. ಇಲ್ಲ ಅಂದರೆ ಮಾತ್ರ ಪೂರ್ತಿ ನಿಮ್ಮನ್ನು ಬಿಡೋ ಪ್ರಶ್ನೆಯಲ್ಲಿ. ಯಾರು ಹೊಡೆದಿದ್ದು ನೋಡಿ ನನ್ನ ಮಕ್ಕಳು. ನೀನು ಹೊಡೆದದ ಬೋಲ್ ಮಂದೆ ನೀನು ಹೊಡೆದದ. ಬಾಯ್ ನಮ್ಮ ಮಕ್ಕಳು ಇಬ್ಬರು ಸತ್ತಿದ್ದಾರೆ, ಯಾರೋ ಒಬ್ಬ ಹೊಡೆದಿದ್ದಾನೆ ಗೆಸ್, ಬಿಡೋ ಪ್ರಶ್ನೆ ಏನು. ಈಗ ಫೈಟ್ ಯುದ್ಧ ಸ್ಟಾರ್ಟ್, ಬನ್ನಿ. ಓಕೆ, ಇದು ಕಾರ್ ನಮಗೆ ಹೊಡಿತದೆ. ಓ ಮೈ ಗಾಡ್, ಶಿಟ್. ಓಕೆ, ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಆಚೆ ಹೊಡೆದಾಗೆ ಕಾರಿಗೆ ಯಾಕೆ ಹೊಡಿತದೆ ಮಾರ್ಷ್ಯ, ಏನೋ ಮಿಸ್ಟೇಕ್ ಆಗ್ತಾ ಉಂಟು. ಆ್ಯಕ್ಚುಲಿ ಮಿಸ್ಟೇಕ್ ಅಂದರೆ ನಾನು ಆಚೆ ಹೋಗೋ ಟೈಮಲ್ಲಿ ನಾವು ಈಚೆ ಬರ್ತಾ ಇದ್ದೇವೆ ಅಷ್ಟೇ. ಬಾಕಿ ನನ್ನ ಮಕ್ಕಳು ಬನ್ನಿ ಫೈಟ್ ಬನ್ನಿ. ಆಲ್ರೆಡಿ ಒಂದು ರಾಶಿ 4-5 ಜನ ಬಂದು ಕೂತ್ಕೊಂಡಿದ್ದಾರೆ ನಿಂತು ನೋಡ್ತಾರೆ. ಓಕೆ, ಎಲ್ಲ ಒಟ್ಟು ರಾಶಿ ಗುಂಪಿನಲ್ಲಿ ಚಿಲ್ಲಿ ಯಾರು ಬರ್ತೀವಿ, ಬನ್ನಿ. ಯಾಕು ಎಲ್ಲ ಗಾಡಿಗಳು ಆಚೆ ಚೌಕ್ಟು ಅಂತ ನೋಡ್ತಾ ಇರೋ. ಮೈ ಗಾಡ್, ಫುಲ್ಲು ಚಿಂದಿ ಆಗೋಗಿದೆ ಗಾಯಸ್ಗೆ ನೋಡಿದಾಗ. ಆಗಲ್ಲ ಇವರಿಗೆ ಆಗಲ್ಲ, ಪೂರ್ತಿ ಹೋಗಿದೆ ಇವರು.
ಇನ್ನೇನು ಮಾಡೋಕ್ಕಾಗಲ್ಲ ಗಾಯ್ಸ್, ಪೂರ್ತಿ ಎಲ್ಲ ಕಡೆ ಚಿಂದಿ ಮಾಡಾಕಿದ್ವಿ. ನಮ್ಮ ಕ್ಯಾಪ್ಟನ್ ಅಮೆರಿಕ ಅಂತ ಯಾವುದನ್ನು ಬಿಟ್ಟಿಲ್ಲ, ಎಲ್ಲ ಚಿಂದಿ ಮಾಡಾಕಿದ್ದೇನೆ. ಓಕೆ, ಎಲ್ಲ ಬಂದು ಯಾರು ಬಂದರೆ ಫೈಟಿ ಫೈಟಿ. ಆ್ಯಕ್ಚುಲಿ ನಾವು ನಾರ್ಮಲಾಗಿ ಹೋಗ್ತಾ ಇದ್ವಿ, ಏನಾದರೂ ದೂರ ಹೋದರೆ ಒಳ್ಳೆಯದಿತ್ತು. ಆ್ಯಕ್ಚುಲಿ ಇವರು ಮಾತ್ರ ಬಿಡಲ್ಲ, ನಾಯಿ ಬಾಲ ಡೊಂಕೆ, ಮತ್ತೆ ಏನು ಮಾಡೋಕ್ಕಾಗಲ್ಲ. ನಾನು ಲಾಸ್ಟಲ್ಲಿ ಒಬ್ಬ ಎಷ್ಟು ದೂರ ಹೋಗಿದ್ದಾನೆ ಅಂತ ಹೇಳಿದರೆ, ಓ ಮೈ ಗಾಡ್ ಗಾಯ್ಸ್, ಯಸ್ ಯಸ್ ಯಸ್, ಎಲ್ಲ ಚಿಂದಿ. ಸ್ಕ್ವಾಡ್ ಅಂತೂ ನಾಲ್ಕು ಜನ ಒಟ್ಟೊಟ್ಟಿಗೆ ರಟ್ತಾರೆ ಗಾಯ್ಸ್, ಪೂರ್ತಿ ಫುಲ್ಲು ಜಾಲಿ ಎಂಟರ್ಟೈನ್ಮೆಂಟ್. ಯಾರು ಬರ್ತೀರಿ ಬನ್ನಿ, ಯಾರು ಬರ್ತೀರಿ ಬನ್ನಿ, ನಿಮಗೆ ತಾಕತ್ ಅಷ್ಟು ಇದ್ದರೆ ಬನ್ನಿ. ನೋಡೋಣ, ಯಾವುದನ್ನು ಗಾಡಿನೇ ಬಿಡಲ್ಲ, ನಿಮಗೆ ಇವರನ್ನೇನು ಮಾಡೋಕ್ಕಾಗುತ್ತೆ. ಬನ್ನಿ ಬನ್ನಿ, ಇನ್ನು ಸ್ಕ್ವಾಡ್ ಇದೆ, ಇಲ್ಲೊಂದು ಸ್ಕ್ವಾಡ್ ಇದೆ. ಯಸ್ ಯಸ್, ಒಂದು ಸ್ಕ್ವಾಡ್ ಪೂರ್ತಿ ಚಿಂದಿ ಆಗೋಯ್ತು. ಮನೆಗೆ ಯಸ್, ನನ್ನ ಮಗ ಇಲ್ಲೊಬ್ಬಿದ್ದೆ ಇಲ್ಲೊಬ್ಬಿದ್ದಾನೆ ಇಲ್ಲೊಬ್ಬಿದ್ದಾನೆ, ಏನು ಹಿಂದಿಗಡೆದ ಹಿಂದಿಗಡೆದ. ಯಸ್ ಪಾಪ ನನ್ನ ಮಗ, ಓಕೆ ಸತ್ತಿದ್ದೆ, ಓಕೆ ಇಲ್ಲೊಬ್ಬಿದೆ. ಯಸ್, ಒಂದೇ ಪೆಟ್ಟು ಗೋಡೆಗೆ ಅರ್ಚ ಅಂಟಿಕೊಂಡಿದ್ದಾನೆ. ಆ್ಯಕ್ಚುಲಿ ಗೈಸ್ ನೋಡ್ತೀವಿ, ಏನೋ ಕೊಡುವ ಪೆಟ್ಟಿಗೆ ಉಂಟಲ್ವಾ, ಡಿವೈಡರ್ ಅಥವಾ ಬೇರೆ ಯಾರು ಹೊಡೆದ್ರೆ ಫುಲ್ಲು ರಕ್ತನೇ ಬರುತ್ತೆ ಗೈಸ್. ನನ್ನ ಮಕ್ಕಳು ನೋಡ್ತಾ ಇದ್ರ, ಅವ್ರು ಬದುಕುವ ಯಾವುದೇ ಲಕ್ಷಣ ಇಲ್ಲ, ಓಕೆ ಯಾವುದು ರಿಟರ್ನ್ ಕಾಣ್ತಾ ಇಲ್ಲ. ಫುಲ್ಲು ಚಿಂದಿ ವಡ್ರಾಶಿ ವಡ್ರಾಶಿ ಯುದ್ಧ ಇವತ್ತು, ಏನೂ ಇಲ್ಲ ಏನು. ಓ ಮೈ ಗೋ ಗೋ ಓ ಓ ಓ ಓ ಓ ಗಾಯ್ಸ್, ಫೈನಲ್ ಇದು ಫೈನಲಿ ಫುಲ್ ಆಯಿತು, ಫುಲ್ ಒಂದು ಲೆವೆಲಿಗೆ ಆಯಿತು ಗಾಯ್ಸ್. ಪಾಕ ಸಖತ್ತಾಗಿತ್ತು ಮಾತ್ರ. ಓಕೆ, ಇನ್ನು ನಾವು ಹೊರಡೋಣ, ಸಾಕಾಯಿತು. ಆ್ಯಕ್ಚುಲಿ ಟೋಟಲ್ ಸಾಕಾಯ್ತಿದೆ, ಎಷ್ಟು ಹೊರಟರು ಮುಗಿಯಲ್ಲ. ಓಕೆ, ಇವರಿಗೆ ಗೊತ್ತಾಗೋದಕ್ಕೆ ಸ್ವಲ್ಪ ಟೈಮ್ ಕೂಡ ಬೇಕಾಗ್ಬೋದು. ನಾವಿನ್ನು ಹೊರಡೋಣ ಗಾಯ್ಸ್, ಇನ್ನು ನಿಂತರೆ ಆಗಲಿಕ್ಕಿಲ್ಲ ಇದ್ರೆ, ನಾವಿನ್ನು ಡೈರೆಕ್ಟಾಗಿ ಹೋಗೋದು, ಏನಿಲ್ಲ ನಿಲ್ಲಕ್ಕಿಲ್ಲ. ಓಕೆ ಗಾಯ್ಸ್, ನಿಮಗೆ ಎಪಿಸೋಡ್ ಯಾವ ರೀತಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅಯ್ಯೋ ದೇವೇ, ಇವರಂತೂ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ ಗಾಯ್ಸ್. ಎಷ್ಟೇ ಹೊಡೆದ್ರು ನನ್ನ ಮಕ್ಕಳು ಬರ್ತಾ ಇರ್ತಾರೆ, ಇವನ್ ಬೇರೆ ಕೈಯಲ್ಲಿ ಫುಲ್ಲು ಹೊಡಿತಾ ಇದ್ದಾನೆ, ಬೀಜಿ ಬೀಜಿ ಫುಲ್ ತಿರುಗಿಸಿ ತಿರುಗಿಸಿ ಕೊಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೆ ಇವರು ಬಿಡೋ ಲಕ್ಷಣ ಇಲ್ಲ. ಓಕೆ ಗೈಸ್, ನಿಮ್ಗೆ ಎಪಿಸೋಡ್ ಯಾವ ರೀತಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಕ್ಚುಲಿ ಇದು ಫಸ್ಟ್ ಡೇ ಫಸ್ಟ್ ಚಾಲೆಂಜ್, ಇನ್ನು ಟೋಟಲ್ 6 ಡೇ ಇರುತ್ತೆ, ಇದು ಚಾಲೆಂಜ್ ಅಲ್ಲ. ಇವತ್ತಿಗೆ ಇದು ಮುಗಿಯಿತು, ಇನ್ನು ನಾಳೆ ಬೇರೆ ಇರುತ್ತೆ, ಏನಿರುತ್ತೆ ಅಂತ ನಾವು ನೋಡಬೇಕಾಗುತ್ತೆ ಏನು ಅಂತೇಳಿ. ಓಕೆ, 6 ಡೇ 6 ಚಾಲೆಂಜ್. ಆ್ಯಕ್ಚುಲಿ ಕೆಲವರು ಕಮೆಂಟ್ ಮಾಡಿದ್ದೀರಾ, ನನಗೆ ಗೊತ್ತಿರುತ್ತೆ, ಆ ಕಮೆಂಟನ್ನು ಕೂಡ ನಾನು ತಗೊಳ್ತೇನೆ, ಯಾವುದರಲ್ಲಿ ಒಳ್ಳೆ ಕಮೆಂಟ್ ಅಂತೇಳಿ ನಾನು ತಗೊಳ್ತೇನೆ. ಆ್ಯಕ್ಚುಲಿ ಗೈಸ್, ನಾನು ಇವತ್ತು ಕೂಡ ಕಮೆಂಟ್ ಓದ್ತಾ ಇಲ್ಲ, ಯಾಕೆಂತೇಳಿದ್ರೆ ನಮಗೆ ಅಷ್ಟೊಂದು ಒಳ್ಳೆ ಕಮೆಂಟ್ ಬಂದಿಲ್ಲ. ಅಂದರೆ ಇನ್ನೊಂದು ವಿಷಯ ಅಂತೇಳಿದ್ರೆ, ನಾವು ಓದಿದ್ದನ್ನೇ ಓದಲ್ಲ, ಓದಿದಂದರೆ ಓದಿದವರನ್ನೇ ಓದಲ್ಲ. ಯಾರಾದರೂ ಡಿಫ್ರೆಂಟಾಗಿ ಬೇರೆ ಕಮೆಂಟ್ ಮಾಡಿದರೆ ನಾನು ಓದ್ತೇನೆ, ಓದಿದವರನ್ನೇ ಬೇಡ ಆ್ಯಕ್ಚುಲಿ, ಅದಕ್ಕೋಸ್ಕರ ನಾನು ಓದ್ತಾ ಇಲ್ಲ. ಆದರೆ ಒಳ್ಳೆ ಕಮೆಂಟ್ ಇದ್ದರೆ ಅದನ್ನು ಓದ್ತೇನೆ, ಸದ್ಯಕ್ಕೆ ಯಾವುದು ಒಳ್ಳೆ ಕಮೆಂಟ್ ಬರ್ತಾ ಇಲ್ಲ. ನನಗೆ ಲಾಸ್ಟ್ ಎಪಿಸೋಡಲ್ಲಿ ಬಂದಿದ್ದು ಒಂದು ಒಳ್ಳೆ ಕಮೆಂಟ್ ಇದೆ, ಆದರೆ ನಮಗೆ 5 ಕಮೆಂಟ್ ಬೇಕು, ಸದ್ಯಕ್ಕೆ 5 ಕಮೆಂಟ್ನವ್ರಿಗೆ ಏನು ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಪೆಂಡಿಂಗ್ ಇಟ್ಟಿದ್ದಾನೆ, ನಾಳೆ ರಿಟರ್ನ್ ಟೋಟಲಾಗಿ 3 ವೀಡಿಯೋದ ಒಟ್ಟಿಗೆ ಓದ್ತೇನೆ ನಾನು ಕಮೆಂಟನ್ನು. ನನಗೆ ಸಾಕಾಗಲ್ಲ ಆ್ಯಕ್ಚುಲಿ, ತುಂಬ ಕಮ್ಮಿ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರುವ ಹಾಗೆ 2 ವೀಡಿಯೋದಲ್ಲಿಂದ ಅಟ್ಲೀಸ್ಟ್ 5 ಸಿಕ್ಕಿದ್ರೆ ಏನಾದರೂ ಆಗುತ್ತೆ. ನಾರ್ಮಲಾಗಿ ನಿಮಗೆ ಗೊತ್ತಲ್ಲದಲ್ಲ, ಹಾಯ್ ಹಲೋ ಸೂಪರ್ ಅದು ಇದೆಲ್ಲ ಕಮೆಂಟ್ ಮಾಡ್ತಾರೆ, ಅದನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ. ಏನಾದರೂ ಸ್ಪೆಷಲ್ ಇರಬೇಕು, ಅದರಲ್ಲಿ ಏನೊಂದು ಪವರ್ ಇರಬೇಕು, ಅಥವಾ ಏನಾದರೂ ನೀವು ಸಜೆಸ್ಟ್ ಮಾಡಿದಂತ ಇರಬೇಕು, ಏನಾದರೂ ಒಂದು ಚಾಲೆಂಜ್ ಅಕ್ಸೆಪ್ಟೆಡ್ ಇಂಥದ್ದು ಏನೊಂದು ಶೇರ್ ಇರಬೇಕು, ಅಂಥದ್ದು ನಾನು ಕಮೆಂಟ್ನ ಡಿಸ್ಪ್ಲೇ ಮಾಡ್ಬೋದು. ನಾರ್ಮಲ್ ಲೈಕ್ ಈಗೆಲ್ಲ ಕೊಟ್ಟರೆ ಅದನ್ನು ಏನು ಮಾಡೋಕ್ಕಾಗುತ್ತೆ, ಎಲ್ಲರೂ ನಾರ್ಮಲಾಗಿ ಕೊಡ್ತಾರಲ್ಲ. ಓಕೆ, ಎಲ್ಲರೂ ಕೊಡುವಂಥದ್ದೇ ಕಮೆಂಟ್, ಏನಾದರೂ ಸ್ಪೆಷಲ್ ಇದ್ದರೆ ನಾನು ಎತ್ತಿ ತೋರಿಸ್ಬೋದು. ನೀವು ಯಾರು ಅಂತೇಳಿ ನೀವೇನು ಕಮೆಂಟ್ ಮಾಡಿದ್ರೆ ತೋರಿಸ್ಬೋದು. ಸದ್ಯಕ್ಕೆ ಯಾವುದೇ ಒಳ್ಳೆ ಕಮೆಂಟ್ ಬಂದಿಲ್ಲ. ಆ್ಯಂಡ್ ರೀಸೆಂಟ್ ಡೇಸಿಗೆ ಅಂತ ನೋಡ್ತಾ ಇದ್ದರೆ ತುಂಬ ಹಳೆ ವೀಡಿಯೋಸ್ಗೆಲ್ಲ ಕಮೆಂಟ್ ಬರ್ತಾ ಇದೆ. ನಾನು ಇನ್ನು ಮುಂದೆ ಏನಾಗ್ತದೆ ಅದನ್ನು ಎಲ್ಲಿ ತೋರಿಸ್ತಾನೆ ಅಂತೇಳಿ, ಯಾವ ಹಳೆ ವೀಡಿಯೋಗೆ ಬರುತ್ತೆ ಕಮೆಂಟ್ಗಳನ್ನು ಅದನ್ನು ನಾನು ಲೈವಲ್ಲಿ ತೋರಿಸ್ತೇನೆ ನಿಮಗೆ. ಹಳೆ ವೀಡಿಯೋ ಅಂದರೆ ತುಂಬ ಹಳೆ ವೀಡಿಯೋಗಳಿಗೆ ಕಮೆಂಟ್ ಬರುತ್ತಿರುತ್ತಲ್ಲ, ಅದನ್ನು ನಾನು ಲೈವಲ್ಲಿ ತೋರಿಸ್ತೇನೆ. ಲೈವಲ್ಲಿ ತೋರಿಸಿದ್ರೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ನಾನು ಡೈಲಿ ನಾನು ಸಾಟರ್ಡೇ ಫ್ರೈಡೆ ಸಂಡೇ ಬರ್ತೇನೆ, ಆಮೇಲೆ ರಜೆ ಇರುವಾಗ ನಾನು ಲೈವ್ ಬರ್ತೇನೆ. ಮೇ ಬಿ ನನ್ನ ಪ್ರಕಾರ ನೆಕ್ಸ್ಟ್ ಲೈವ್ ನನ್ನದು ಬುಧವಾರ ಲೈವ್ ಇರುತ್ತೆ, ಫುಲ್ ರಜೆ ಇರುತ್ತೆ ನನಗೆ ಗೊತ್ತಿರೋದೆ, ಮಾಲಾಯ ಅಮಾವಾಸ್ಯ ಏನಿರುತ್ತಲ್ಲ ಅದರಿಂದ ರಜೆ ಇರುತ್ತೆ. ಆ ದಿನ ನಾನು ಲೈವ್ ಬರ್ತೇನೆ, ಗೇಮ್ ಆಡೋಣ, ಜಾಲಿ ಮಾಡೋಣ, ಎಂಜಾಯ್ ಮಾಡೋಣ. ಓಕೆ, ಏನಾಗುತ್ತೆ ನೋಡೋಣ ಗೈಸ್. ಇದು ಎಪಿಸೋಡ್ ಯಾವ ರೀತಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದು ಫಸ್ಟ್ ಡೇ, ಸೆಕೆಂಡ್ ಡೇ ಅಂತೂ ಇನ್ನೊಂದು ಡಿಫ್ರೆಂಟ್ ಚಾಲೆಂಜ್ ಇತ್ತು, ನಾನು ಬರ್ತೇನೆ ಸೆಕೆಂಡ್ ಡೇ ಡಿಫ್ರೆಂಟ್ ಚಾಲೆಂಜಸ್. ಓಕೆ, ಈ ರೀತಿ ಚಾಲೆಂಜಸ್ಗಳು ನಮ್ಮ ಲೈಫಲ್ಲಿ ನಮ್ಮ ಚಾನಲಲ್ಲಿ ಮುಂದೆ ಕೂಡ ಬರ್ತಾ ಇರುತ್ತೆ. ನಿಮಗೆ ಯಾವ ನೀವೇನು ಬೇಕು ಅಂತ ಕೇಳ್ತೀರಾ ಅದು ಈ ಚಾಲೆಂಜಲ್ಲಿ ಸಿಗುತ್ತೆ. ಸಪ್ರೇಟಾಗಿ ನಮ್ಮ ಸ್ಟೋರಿ ಮೋಡ್ ಡೈಲಿ ರನ್ನಿಂಗ್ ಆಗುತ್ತೆ, ಅದರ ನೋಡಲಿ ಯಾವುದೇ ಚಾಲೆಂಜಸ್ ನೀವೇನು ಕೇಳ್ತೀರಾ ಅದನ್ನು ನಾನು ಕೊಡಲ್ಲ. ಅದರ ಬದಲಾಗಿ ನಿಮ್ಮ ಈ ಚಾಲೆಂಜ್ ನಿಮಗೋಸ್ಕರನೇ ಇರುವಂಥದ್ದು, ನೀವೇನು ಕೇಳ್ತೀರಾ ಅದನ್ನು ಕೊಡ್ತಾ ಇರ್ತಾನೆ. ಓಕೆ, ಆ್ಯಕ್ಚುಲಿ ಇವತ್ತು ನಮ್ಮ ಫಸ್ಟ್ ಚಾಲೆಂಜ್ ಇದು ಕೇಳಿರೋ, ಇದು ಯಾರು ಕೇಳಿಲ್ಲ ಆದ್ರಿಂದ ನಾನು ಕೊಟ್ಟಿದ್ದೇನೆ. ಇದು ಸೂಪರ್ ಆಗಿರುತ್ತೆ, ಕ್ರೇಜಿ ಆಗಿರುತ್ತೆ, ನನಗೊಂದು ಅನಿಸಿತ್ತು, ಅದೇ ಕೊಟ್ಟಿದ್ದೇನೆ. ನಾಳೆ ಕೂಡ ಸೆಕೆಂಡ್ ಡೇಯಲ್ಲಿ ನಿಮಗೆ ಏನು ಚಾಲೆಂಜ್ ನೀವು ಕೇಳಿದ್ರ ಅದರ ಜೊತೆ ನಾವು ತುಂಬ ಇರುವ ಕಮೆಂಟನ್ನು ನೋಡ್ತೇನೆ, ಜೊತೆ ಕೊಡ್ತೇನೆ. ಇದ್ರ ಜೊತೆ ಫ್ರೀ ಫೈರ್ ಅದೆಲ್ಲ ಬರುತ್ತೆ 6 ಡೇಸಲ್ಲಿ. ಸಿಗೋಣ ಗೈಸ್ ಮುಂದಿನ ಎಪಿಸೋಡ್ ಯಾವ ರೀತಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಲ್ಲಿವರೆಗೆ ಬಾಯ್ ಬಾಯ್.